ಯಾರು ಮಾಡುವುದು ಹೊಟ್ಟೆಗಾಗಿ ಏನು ಹೊಟ್ಟೆಗಾಗಿ ಏನು ಹೊಟ್ಟೆಗಾಗಿ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಏನು ಹೊಟ್ಟೆಗಾಗಿ ಏನು ಹೊಟ್ಟೆಗಾಗಿ ಬಿದಿರುಗಳ ಕಟ್ಟಿಕೊಂಡು ನೆಲ್ಲುಗಳ ಕುಟ್ಟಿಕೊಂಡು ಕೂಲಿಗಳ ಮಾಡುವುದು ಹೊಟ್ಟೆಗಾಗಿ ನಾಲ್ಕು ವೇದ ಪುರಾಣ ಪಂಚಾಂಗ ಹೇಳಿಕೊಂಡು ಕಾಲ ಕಳೆಯುವುದೆಲ್ಲ ಹೊಟ್ಟೆಗಾಗಿ ನಾವೆಲ್ಲಾರು ಮಾಡುವುದು ಹೊಟ್ಟೆಗಾಗಿ ಏನು ಹೊಟ್ಟೆಗಾಗಿ ಏನು ಹೊಟ್ಟೆಗಾಗಿ ನಾನು ಯಾರು ನಾ ಮನುಷ್ಯ ಅನ್ನೋದು ನನಗೆ ಗೊತ್ತೈತಿ ಆದ್ರೆ ನನಗೆ ಅವ್ ಯಾರು ಅಪ್ಪ ಯಾರು ಅನ್ನೋದೇ ಗೊತ್ತಿಲ್ಲ ಹಾ ಬಾಳ ಮಾಡಿ ನಾನು ಆ ಪಾರ್ವತಿ ಪರಮೇಶ್ವರರ ಮೂರನೇ ಮುದ್ದಿನ ಮಗನ ಆಗಿರ್ಬೇಕು ಯಾಕಂದ್ರೆ ನಾ ಸಣ್ಣ ಪಾಪ ಇದ್ದಾಗ ನನ್ನ ಹಣಮಾಪನ ಗುಡಿಯಾಗ ಹಾಕಿ ಹೋಗಿದ್ರತ್ತ ಯಾರೋ ಪುಣ್ಯಾತ್ಮರು ತಗೊಂಡು ಹೋಗಿ ಜ್ವಾಪಾನ ಮಾಡಿ ನಾ 3 ವರ್ಷ ನಾವು ಇದ್ದಾಗ ಅವರು ಕೈಲಾಸಕ್ಕೆ ಹೋದ್ರತ್ತ ಬಹುಶಃ ಅವರು ಪಾರ್ವತಿ ಪರಮೇಶ್ವರನ ಕೇಳಾಕ ಹೋಗಿರ್ಬೇಕು ನಿಮ್ಮ ಮಗನ ಗುಡಿಯಾಗ ಯಾಕೆ ಹಾಕಿ ಬಂದಿದ್ರಿ ಅಂತ ನಾನು ಅಲ್ಲೇ ಇಲ್ಲೇ ತಿರುಗಿ ತಿಂದು ಎತ್ಕೊಂಡವ್ರು ಕೂಸಾಗಿ ಕರ್ಕೊಂಡವ್ರು ಮಗ್ಗಲ್ದಾಗ ಮಲಗಿ ಉಣಿಸಿದವ್ರ ಮನ್ಯಾಗ ಉಂಡ ದೊಡ್ಡವಾಗಿ ಈಗ ಬಂದು ಇಲ್ಲಿ ಪಡಸಲಿಗೆ ಪಂಚ್ ಭಾಳ ಮುತ್ತೇನೆ ಮನ್ಯಾಗ ಕೆಲಸಕ್ಕೆ ಅದನ್ನು ನನ್ನ ಕೆಲಸ ಏನಪ್ಪ ಅಂದ್ರೆ ದ್ರಾಕ್ಷಿ ಪಡೆದಾಗ ಔಷಧ ಹೊಡೆಯೋದು ಕಬ್ಬಿನ ಗದ್ದೆಯಾಗ ನೀರು ಬಿಡೋದು ತೆಂಗಿನ ಮರ ಏರಿ ಕಾಯಿ ಹರಿಯೋದು ಇದೇ ನನ್ನ ಕೆಲಸ ಅವರು ನನ್ನ ಮನಿ ಮಗನಾಗ ನೋಡ್ಕೊಂಡು ನಡೆದಾರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟಬೇಕು ಬದುಕಿದ್ದು ಜಟ ಕಾಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಬದುಕಿದ್ದು ಜಟ ಕಾಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಹಾ ಯಾರಿವಳು ನೋಡಾಕರೆ ಹೆಣ್ಣಿನಂಗೆ ಕಾಣಿಸ್ತಾಳ ಅರಿವಿರೆ ಗಂಡಸರು ಹಾಕೊಂಡಾಳ ಬರ್ಲಿ ಬರ್ಲಿ ಸಮೀಪಕ್ಕೆ ಬರಲಿ ಏಯ್ ಸರಿ ಆ ದಾರಿ ಬಿಡು ಗಂಡು ವೇಷದಲ್ಲಿ ತುಂಬಾ ಲಕ್ಷಣವಾಗಿ ಕಾಣ್ತಾ ಇದ್ದೀಯ ದಾರಿ ಬಿಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ ನಿಧಾನ ಮಾಡಿದ್ರೆ ಬೇಟೆ ತಪ್ಪಿ ಹೋಗುತ್ತೆ ಅದನ್ನು ಹೊಡೆಯೋದಕ್ಕೆ ಬೆನ್ನತ್ತಿ ಹೋಗಬೇಕೆ ಇಲ್ಲಿಂದಾನೆ ಹೊಡೆಯೋದಕ್ಕೆ ಸಾಧ್ಯ ಏನು ಹೊಡೆದು ತೋರಿಸ್ಲೇನು ಹಾ ಹೀಗೆ ನೇರವಾಗಿ ಹೋಗು ನಿಂದು ಬಿದ್ದಿರತ್ತೆ ಏನು ಮಲ ಓಹೋ ನೀನು 3 ಲೋಕದ ಗಂಡ ಏನು ಅಲ್ಲ ಅವರ ಅಪ್ಪ ಏಯ್ ಸರಿಯೋ ಬೆಪ್ಪ ತಿಳ್ಕೋಬೇಡ್ರಿ ತಪ್ಪ ನಿನ್ನೆ ನಾನು ಬೊಬ್ಬರುವಾನ ಸಿನಿಮಾ ನೋಡಿನಿ ಅಣ್ಣವ್ರು ಹಿಂಗ ಮಾತಾಡಿದ್ರು ಮತ್ತೆ ನೀವು ಮಾತಾಡಿದ್ರಲ್ಲ ನಿನ್ನೆ ನಾನು ಟಿವಿಯಲ್ಲಿ ಆ ಪಿಕ್ಚರ್ ನೋಡಿದ್ದೆ ಪರವಾಗಿಲ್ಲ ಒಳ್ಳೆ ಪಿಕ್ಚರ್ ಮತ್ ನಾ ಹಂಗ ಮಾತಾಡಿನತ್ ನೀವೇನ್ರ ತಪ್ಪು ತಿಳ್ಕೊಂಡ್ರೇನ ನೋ 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 ಅಯ್ಯಪ್ಪ ನೋ ಮಾತ್ರ ನಿಮಗ ಎಲ್ಲಿ ನೋವಾತ್ರಿ ನಿಮಗೆ ನೋವಾಕೈತೆ ಅಂದಿದ್ರೆ ನಾ ಸಾವಕಾಶ ಮಾತಾಡ್ತೀನಿ ಅಯ್ಯೋ ನನಗ್ ನೋವಾಗಿಲ್ಲೋ ಪುಣ್ಯಾತ್ಮ ಮತ್ತು ಸುಖ ಹತ್ತಿದಂಗ ಆತನ್ರಿ ನೋ ನೋ ಅಂದ್ರ ಇಂಗ್ಲಿಷ್ ನಲ್ಲಿ ಇಲ್ಲ ಅಂದಂಗ ಓಹೋಹೋ ನೋ ಅಂದ್ರ ಇಂಗ್ಲಿಷ್ ನಲ್ಲಿ ಇಲ್ಲ ಅಂದಂಗ ಮತ್ ಆಗಲಿ ಅನ್ಬೇಕಾದ್ರೆ ಏನತಾರ್ರಿ ಎಸ್ ಎಸ್ ಅದಾವ್ ನನಗೇನ್ ಗೊತ್ತು ಅಯ್ಯೋ ಎಸ್ ಅಂದ್ರೆ ಆಗ್ಲಿ ಅಂದಂಗ ನೀವು ಇಂಗ್ಲೆಂಡ್ ದಿಂದ ಬಂದಿರೇನ್ರಿ ಇಲ್ಲ ಲಂಡನ್ ಓಹೋ ಅದಕ್ಕ ನೀವು ಗಂಡ್ರಾಮ್ಯಾರಗತ್ತೆ ಗಂಡಸರ ಅರಿವಿ ಹಾಕೊಂಡ್ರಿ ಇವು ಶೆಟ್ಟಿಯಪ್ಪನ ಹಾಕೊಂಡ್ ಬಂದಿರೇ ನಾನ್ ಸೆನ್ಸ್ ಅರಿವಿ ಉಟ್ಕೊಳ್ಳಕು ಲೈಸೆನ್ಸ್ ಬೇಕ್ರಿ ಲೇಯಪ್ಪ ಏನು ಗಂಟು ಬಿದ್ದಲೇ ಹುಚ್ಚ ಯಾರ್ ಹುಚ್ಚ್ರಿ ಯಾರ್ ಹುಚ್ಚರು ನಾನು ಹೆಂಗಸರ ಅರಿವಿ ಹಾಕೊಂಡಿದ್ರೆ ನಿಮ್ ಕೈಲಿ ಹುಚ್ಚ ಅನಿಸ್ಕೋತಿದ್ನಿ ಅಲ್ರಿ ಹೆಣ್ಣಾದ ನೀವು ಹೆಣ್ಣು ಮಕ್ಳು ಉಟ್ಕೋಬೇಕಾದ ಸೀರಿ ಕುಬುಸ ಬಳಿ ಕುಂಕುಮ ಎಲ್ಲಾ ಬಿಟ್ಟು ಈ ನಮನಿ ಗಂಡಸರ ಅರಿವಿ ಹಾಕೋಬೇಕಾದ್ರೆ ನೀವು ಶಾಣ್ಯಾರಿದ್ರೆ ಯುವತರನ್ನ ಯಾಕೆ ಹಾಕೋತಿದ್ರಿ ಅದಕ್ಕ ನೀವು ಹುಚ್ಚರು ಇದು ಫ್ಯಾಷನ್ ಯುಗ ಅದು ಹೋಗ್ಲಿ ಬಿಡ್ರಿ ನೀವ್ ಇಲ್ಲಿ ಯಾರ ಕಡೆ ಬಂದಿದ್ರಿ ನಾನು ಇದ ಊರಾಗಿನ ಇಷ್ಟು ದಿವಸ ನಾನು ನಮ್ಮ ಸ್ವಾದ್ರತ್ತಿ ಊರಾಗ ಸಾಲಿ ಕಲಿಯಕಿದ್ನಿ ಈ ಊರಾಗ ನಮ್ಮನಿ ಮಠದ ಓಣ್ಯಾಗ ಕಟ್ಟದ ಕಲ್ಲಿಲಿ ಕಾರ್ಜೋಳ ಪರಪ್ಪ ಮುತ್ಯ ಕಟ್ಟಿಸ್ಕೊಟ್ಟಾನ ನಮ್ಮಪ್ಪ ಪಡಸಲಿಗೆ ಕಲ್ಯಾಣ ಶಿವಬಸಪ್ಪ ಮುತ್ಯನ ಮನ್ಯಾಗ ಕಾರು ಕುನಿಕೆ ಮಾಡ್ತಾನ ನಮ್ಮ ಅಪ್ಪನ ಹೆಸರು ಕಾರುಕೊನು ಮುರುಗೇಶ ಅಲ್ರಿ ನೀವು ಹುಟ್ಟಿರೋ ಬಟ್ಟೆ ಮಾಡೋ ದಿಮಾಕ ಮಾತಾಡೋ ಮಾತ್ ಕೇಳಿದ್ರೆ ನೀವ್ ಎಲ್ಲಿ ದೊಡ್ಡ ಮಿನಿಸ್ಟರ್ ಮೊಮ್ಮಗಳಿರ್ಬೇಕಂತ ತಿಳಿದಿದ್ನೆ ಈಗ ಗೊತ್ತಾತಿಲ್ಲೋ ಫ್ಯಾಷನ್ ಡ್ರೆಸ್ ಒಳಗ ಸ್ವಲ್ಪ ಇಂಗ್ಲಿಷು ಹೆಂಗ್ ತೋರಿಸೈತಿ ಮನುಷ್ಯನ ವರ್ಚಸ್ಸು ಹೋಗ್ಲಿ ನೀ ಯಾರ ಕೂಸು ನಾನು ಯಾರು ದಿಕ್ಕಿಲ್ಲದ ಅನಾಥ ಶಿಶು ನಾ ಸಣ್ಣ ಕೂಸಿದ್ದಾಗ ನನ್ನ ಹಣಮಾಪನ ಗುಡಿಯಾಗ ಹಾಕಿ ಹೋಗಿದ್ರತ್ರಿ ಯಾರೋ ಪುಣ್ಯಾತ್ಮರು ನನ್ನ ಜೋಪಾನ ಮಾಡಿ ಅವರು ಸತ್ತು ಆದ್ರತ್ರಿ ನಾನು ಅಲ್ಲೇ ಇಲ್ಲೇ ತಿರುಗಿ ತಿಂದು ದೊಡ್ಡವಾಗಿ ಈಗ ಬಂದು ಇಲ್ಲಿ ಬಹಳ ಬುತ್ತಲ ಮನ್ಯಾಗ ಕೆಲಸಕ್ಕದಿನ್ರಿ ನಿಮ್ಮ ಮದುವೆ ಆಗೈತೇನ್ರಿ ಮಾತು ಹೊರಟಾಗಿದ್ರು ಕೇಳೋ ಶೈಲಿ ಅಡ್ಡಿ ಇಲ್ಲ ನನ್ನ ಮ್ಯಾರೇಜ್ ಇನ್ನು ಇಲ್ಲಪ್ಪ ಗ್ಯಾರೇಜ್ ಒಂದು ಚಾಲು ಮಾಡ್ಬೇಕತ್ ಮಾಡಿರಿ ಯಾ ನಿನ್ನ ಜೋಡಿ ನಿಂತ್ರ ನಮ್ಮ ತಲೆ ಕೆಡ್ತೈತಿ ಮ್ಯಾರೇಜ್ ಅಂದ್ರ ಮದುವೆ
ಹಿಂಗನ್ರಿ? ಮ್ಯಾರೇಜ್ ಅಂದ್ರ ಮದುವೆ, ಗ್ಯಾರೇಜ್ ಅಂದ್ರ ಉಡುಕಿ, ಬ್ಯಾರೇಜ್ ಅಂದ್ರ ಯಾದಿ ಮ್ಯಾಗ ಶಾದಿ. ನೀ ಬಿಡು ದೋಸ್ತ್ ಹಾದಿ, ಇಷ್ಟೊತ್ತನ ಹೇಳಿದ್ ನೋಡಿದ್ರ ಒಂದ್ ಕತ್ತಿ ಸಹಿತ ತಿಳ್ಕೊಂತಿತ್ತು. ನಿನಗೆ ಹೇಳೋರು ನಾವ ಕತ್ತಿ. ಖರೆ ಖರೆ ಮಾತಾಡ್ತೀರ ನೀವು? ನಿಮ್ಮ ಬಾಯಲ್ಲಿ ನೀವ ಕತ್ತಿ ಅಂತ ಹೇಳ್ಬೇಕಾದ್ರ ನಿಮ್ಮ ಮನಸ್ಸು ಎಷ್ಟು ಹಸನ. ಮನುಷ್ಯ ತಪ್ಪು ಮಾಡೋದು ಸ್ವಾಭಾವಿಕ, ಅದನ್ನ ಒಪ್ಪಿಕೊಳ್ಳೋದು ನಿಜವಾದ ಮನುಷ್ಯರ ಲಕ್ಷಣ ರೀ. ನಾ ಏನ್ ತಪ್ಪು ಮಾಡಿನ? ಕನ್ನಡ ತಾಯಿಯ ಮಕ್ಕಳಾದ ನೀವು ಮಾತೃಭೂಮಿಗೆ ಮರ್ಯಾದೆ ಕೊಡದೆ ಪರದೇಶದ ಭಾಷೆ ಪವಿತ್ರವೆಂದು ತಿಳಿದು ಅವರ ವೇಷಭೂಷಣಕ್ಕೆ ಮಾರು ಹೋಗಿ ಮರ್ಯಾದೆ ಇಲ್ದವ್ರಂಗ ನಡೆಯುದು ತಪ್ಪಲ್ಲನ್ರಿ. ಕನ್ನಡ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಕನ್ನಡವನ್ನೇ ಮಾತಾಡಬೇಕು ಅಂತ ಕನ್ನಡದ ಕಟ್ಟಾಳು ಗೋಕಾಕರು ವರದಿ ಮಾಡಿದರು. ಕನ್ನಡದ ಕಣ್ಮಣಿ, ಕರ್ನಾಟಕದ ರತ್ನ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಚಳವಳಿಯ ನೇತೃತ್ವ ವಹಿಸಿ ಮುಕ್ಕೋಟಿ ಕನ್ನಡಿಗರ ನಾಡು ನುಡಿಗಾಗಿ ಹೋರಾಡಿ ಗೋಕಾಕರ ವರದಿಯನ್ನು ಜಾರಿಗೆ ತರುವಲ್ಲಿ ಯಶಸ್ವಿಯಾದರು. ಅಲ್ರಿ, ನಮ್ಮ ಭಾರತದ ಪವಿತ್ರ ಸಂಸ್ಕೃತಿ ಕಂಡು ಪರರಾಷ್ಟ್ರದವರು ನಾಚಿ ತಲೆ ಬಾಗುವಾಗ ನಿಮ್ಮಂಥವ್ರು ಹುಟ್ಟಿ ಕರ್ನಾಟಕ ಹೋಗಿ ಪಶು ಪಕ್ಷಿಗಳಂತೆ ವರ್ತಿಸುವ ಅಮೆರಿಕ ಮಾಡಿಡಾಕತ್ತೀರಿ. ನಮ್ಮ ದೇಶದ ಹೆಣ್ಣು ಮಕ್ಕಳ ಪದ್ಧತಿ, ಹಣೆಗೆ ಕುಂಕುಮ, ಮೂಗಿಗೆ ಮೂಗುತಿ, ಕೈಗೆ ಹಸಿರು ಬಳೆ, ಕಾಲಿಗೆ ಕಾಲುಂಗುರ, ತಲೆ ತುಂಬ ಸರಗ ಹೊತ್ತುವ ಹೆಣ್ಣು ಹಾದಿ ಹಿಡಿದು ಹೊರಟರೆ ಎಂಥ ಕಾಮುಕನಿಗೂ ಕೂಡ ಮನದಲ್ಲಿ ಭಕ್ತಿ ಮೂಡಿ ತಾಯಿ ಅಕ್ಕ ತಂಗಿಯರೆಂಬ ಭಾವನೆಯಿಂದ ದಾರಿ ಬಿಟ್ಟು ದೂರು ಸರಿಯುವರು ಆ ಪವಿತ್ರ ಶಕ್ತಿಗೆ. ಅದನ್ನೆಲ್ಲ ಬಿಟ್ಟು ನೀವು ಈ ರೀತಿಯ ಅವಯವಗಳ ಆಕರ್ಷಣೆಗೆ ಮುಚ್ಚು ಮರ್ಯಾದೆಯಿಂದ ಮುಚ್ಚಿಡಬೇಕಾದ ವಸ್ತುಗಳನ್ನು ನಿಚ್ಚಳಾಗಿ ಕಾಣುವಂಗ ಫ್ಯಾಷನ್ ಬಟ್ಟೆ ತೊಟ್ಟು ಹುರುಮುಟ್ಟು ಹುಡುಗರಿಗೆ ಹುಚ್ಚಿಡಿಸೋದಲ್ಲದೆ ಎಲ್ಲ ಮುಗುದಾದ ಮುದುಕರ ಬಾಯಾಗ ಸಹಿತ ನೀರು ಬಿಡುವಂಗ ಮಾಡಿಬಿಡ್ತೀರಿ. ತೀರ್ತು ಬಿಪ್ಪ, ನನ್ ಕಂಡ್ರು ತುಪ್ಪ ಸಕ್ರಿ ಕಲಿಸಿದಾಗ ಮಾತಾಡ್ತೀಯಲ್ಲ, ಏನ್ ನಿನ್ನ ಹೆಸರು? ನನ್ನ ಹೆಸರು ಶ್ರೀರಾಮ. ಅಯ್ಯೋ ಎಷ್ಟು ಸುಂದರ ನಿನ್ನ ನಾಮ. ಅದ್ರ ಮ್ಯಾಗ ಯಾಕ್ರಿ ನಿಮಗ ಅಷ್ಟು ಪ್ರೇಮ? ಜಗವನ್ನು ಉದ್ಧರಿಸಲು ತ್ರೇತಾಯುಗದಲ್ಲಿ ಅವತರಿಸಿದ ಶ್ರೀರಾಮನ ನೆನಪಾಗಿ ಆ ಪ್ರೇಮ ಮೂಡಿತು. ಹೋಗ್ಲಿ, ನಿಮ್ ಹೆಸರೇನ್ರಿ? ಸೀತಾ. ಅದಕ್ಕ ಹಂಗಾಗೈತೆ ಅವ್ವ. ಕರೆಕ್ಟ್ ಆನ್ಸರ್. ಕರೆಂಟ್ ಆರ್ಸ್ಯಾರು? ಲೈನ್ ಹೋಗಿರ್ಬೇಕ್ರಿ. ಇಲ್ಲ, ಚಿಮಣಿ ಆರ್ಸ್ಯಾರು. ಎಣ್ಣೆ ಆಗಿರ್ಬೇಕು. ಓಹೋ, ಅಯ್ಯೋ ನಮ್ ಡ್ಯಾಡಿ ಬಂದ್ರು. ಹಾ, ದಾಡಿ ಬಂದವ್ರೆ. ಅಂತಿಂತ ಕಾಲ ಇದು ಅಲ್ಲ, ಇದರಂತ ಕಾಲ ಮುಂದಿಲ್ಲ. ಚಕನಕ 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 ಚಕ್, ಚಕನಕ 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 ಚಕ್. ಅಲ್ಲೇ ಪಾಪ ಬಂದೈತಲೇ, ಟಿಪ್ಪು ಬಂದೈತಲೇ, ಕೂಸು ಬಂದೈತಲೋ ಯಪ್ಪ. ಅಲ್ಲ ಎಲ್ರಿ, ಯಾರ್ದು ಬಾಣೆತನ ಆಗಾಕತೈತಿ? ಬಾಣೆತನ ಆಗಿಲ್ಲ ಮಗನ, ಡಿಲಿವರಿ ಆಗೈತಿ. ಬಾಯಿ ಮ್ಯಾಲ ಬಡಿಸ್ಕೊಂಡಿ. ಇಲ್ಲಾರ್ದಾಕೈತಿಲೇ ಮಗನ ಬಾಣೆತನ? ಮತ್ ಕೂಸು ಬಂದೈತಿಲೇ, ಪಾಪ ಬಂದೈತಿಲೇ, ಕೂಸು ಬಂದೈತಿಲೇ, ಎಲ್ಲಾಕತಿರ್ಲ. ಮತ್ತ ಇಲ್ಲಿ ಇರ್ತೈತೆ ಅಲ್ಲ ನಮ್ಮ ಮಗನ, ಇದ ನನ್ನ ಕೂಸ. ಹಾ, ಈ ಕೂಸಿಗೆ ಸರಿಯವ್ರಿ ಕೂಸ? ಬಾಯಿಗೆ ಬಡಿಸ್ಕೊಂಡಿ ಮಗನ, ಇನ್ನ ನನ್ನ ಕೂಸಿನ ಮದುವೆ ಸಹಿತ ಇಲ್ಲ. ಕೂಸಿಗೆ ಏ ಸಗ್ಯಾವತ್ ಕೇಳ್ತಾನ ಮಗ ಕೂಸ್. ನಿಮ್ಮಂಥವ್ರ ನೋಡ್ರಿ ಜಗ ಅಳಗಾಲ ಹಚ್ಚವ್ರು. ಏರಮಾರ ವಯಸ್ಸಿನಾಗ ಯೌವನ ಮೀರಿ ಹಾದರೂ ಮದುವೆ ಮಾಡಲಾರ್ದ ಸಣ್ಣ ಕೂಸು ಕೂಸು ಅಂತ ಕುತ್ತು ಬಿಡ್ತೀರಿ. ಆಗ ಹುರುಮುಟ್ಟು ಹುಡುಗರು ಇದೊಂದು ಲೈಸೆನ್ಸ್ ಇರಲಾರ್ದ ಪೀಸು ಪೀಸು ಅಂತ ಬೆನ್ನ ಹತ್ತಿ ಬೀಸ್ತಾರ ಪ್ರೇಮದ ಬಲಿ. ಆಗ ಹೆಣ್ಣಿಗೆ ಯೌವನದ ಪ್ರಭಾವದಿಂದ ಮನದೊಳಗೆ ಒಡೆಯುವುದು ಕಾಮದ ಶಲಿ. ಮೋಹದ ಮತ್ತಿನಲ್ಲಿ ಮರೆತು ಜಿಗಿಯುವರು ಮರ್ಯಾದೆ ಎಂಬ ಬೇಲಿ. ಆಗ ಹಡೆದವರು ಹಣೆಗೆ ಕೈ ಹಚ್ಚಿಕೊಂಡು ಕುಳಿತು ಆಗುವರು ಬ್ಯಾಲಿ. ನಿಮ್ಮಂತವ್ರು ಎಷ್ಟು ಹೇಳಿದ್ರೆ ನಮ್ದೆಲ್ಲ ಖಾಲಿ. ಮತ್ತೆ ಇದಕ್ಕೆ ಏನ್ ಮಾಡಬೇಕು? ಕಲಸಲ್ಲ ಸಾಲಿ. ಹೆಣ್ಣು ಯೌವನಕ್ಕೆ ಕಾಲಿಡುವುದರಲ್ಲಿ ಹಾಕಬೇಕು ಮದುವೆ ಎಂಬ ಬಂಧನದ ಕೀಲಿ. ಹೊಸ ಬಾಳಿನಲ್ಲಿ ಕಾಲಿಟ್ಟ ಅವರು ಆಡುವರು ಆನಂದದ ಜೋಕಾಲಿ. ವರ್ಷ ತುಂಬುವುದರಲ್ಲಿ ಹಸು ಕಂದನನ್ನು ಹೆತ್ತು ಹಾಡುವರು ಲಾಲಿ. ಆಹಾ, ಆಗ ನಮ್ಮಂತವರ ಲೈಫ್ ಎಂತ ಜಾಲಿ. ಸೈಲು ಬಿಟ್ರೆ ಹೊಡಿತೀರಿ ನೀವು ಜೋಲಿ. ತಮ್ಮ ಮಾಡ ನೀ ಜಾಗ ಖಾಲಿ. ಯಾಕ್ರಿ? ಯಾರದ್ರೆ ತೆಲಿ ಕೆಡಿಸಿ ತೊಡಸಲು ಹಡಿಸಿಗಂಡ. ಕೂಸ ಕೂಸ ಪೀಸ ಪೀಸ. ನನ್ನ ಮಗಳು ಬರೀ ಈಗ 25 ವರ್ಷದ ಕೂಸ ಐತಿ ಮೊಮ್ಮಗನ. ಈ ನನ್ನ ಎಳಿ ಕಂದವನು ಕ್ವಾಣಿನಂತ ಹಡಿಸಿಗಂಡು ಕೊಟ್ಟು ಮದ್ವಿ ಮಾಡಾಕ ನಾ ಏನು ಮೂರ್ಖಲ್ಲ. ನನ್ನ ಮಗಳಿಗೆ 35 ವರ್ಷ ಆಗುತ್ತ, ನಾ ಮದ್ವಿ ಎತ್ತ ನೆನಪು ಸಹಿತ ತೆಗಿಯಂಗಿಲ್ಲ. ಯಾಕೆವ ಕೂಸ? ಹೌದು ಡ್ಯಾಡಿ. ಕೂಸ ಡ್ಯಾಡಿ, ನೀನ್ ನಡಿಯವ, ನೀ ಬಂದು ಬಾಳೋತಾ ತನೇವ. ತಂಗಿ ತೀತು, ನಾಯೆಲ್ಲ ಬರದೌಡ್ಲೆ ಬರ್ಬೇಕತ್ ಮಾಡಿನ್ ತಂಗಿ. ಬರುವತ್ನಾಗ ಹಾದ್ಯಾಗ ಪಟ್ಟಿ ಅಂಗಡಿಯಾಗ ಬರಿಟ್ಟಿನ ಹೊಸ ಕ್ಯಾಸೆಟ್ ಹಚ್ಚಿದ್ರ. ಏನ್ ಕ್ಯಾಸೆಟ್ ತಂಗಿ, ಅದನ್ನ ಏನ್ ಕೇಳ್ಕೊತ ನಿತ್ನಲ್ಲ, ಒಟ್ಟ ಮುಗಿಯುತನ ಬರಂಗ ಆಗ್ಲಿಲ್ಲ ನನ. ಅಯ್ಯೋ, ಯಾವ ಡ್ಯಾಡಿ ಕ್ಯಾಸೆಟ್ ಅದು? ಕನ್ಯಾ ಐತೇನ್ರಿ ಕನ್ಯಾ? ಐತಂತ ಹೇಳ್ಬಾರ್ದು ಡ್ಯಾಡಿ. ಏ, ನಿನ್ನ ಅವನ ಬಾಯಿ ಮ್ಯಾಲ ಬಡಿಸ್ಕೊಂಡಿ. ಕ್ಯಾಸೆಟ್ ತಂಗಿ, ಅದ ಕ್ಯಾಸೆಟ್ ಅವ ನಿನ್ನ ಕೇಳಿಲ್ಲ. ಆದ್ರ ತಂಗಿ ಉಡೋಳ್ ಹೊಡಿಸಿಕೊಂಡು ಏನ್ ಚಂದ ಹಾಡ್ಯಾನವಾ. ಏನ್ ಡ್ಯಾಡಿ ಚಂದ ಹಾಡಿದ್ರು ಬೈತಿಯಲ್ಲ ನೀನು. ಯಾಕ
ಅಭಿಮಾನಿ ಅಟ್ಟ ಎಲ್ದರೆ ಅವನ ಕೈಯಾಗ ಸಿಕ್ಕ ಸಾಬುದಾನೆ ಅದಿ ಅಲ್ಲ ತಂಗಿ ಸುಪ್ರಸಿದ್ಧ ಜಗತ್ ಪ್ರಸಿದ್ಧ ಪಾಪ್ ಗಾಯಕ ನಿಮ್ಮ ಅಪ್ಪ ಇರ್ಲಾಕಾಗಿ ನೀ ಯಾಕೆ ಮತ್ತೊಬ್ಬರು ಅಭಿಮಾನಿ ಅಕ್ಕಿ ಹಾ ಪಾಪ ಮಾಡಾಕ ಸುಪ್ರಸಿದ್ಧ ಗಾಯಕರೇ ನೀವು ಏ ತೊಡಸಲ ಹಡಿಸಿಗಂಡ ಪಾಪ ಮಾಡೋದು ಅಲ್ಲಲಿ ಪಾಪ ಗಾಯಕ ಅಂದ್ರೆ ಬರೇ ಇಂಗ್ಲಿಷ್ನ್ಯಾಗ ಹಾಡೋದು ನೀವು ಅಪ್ಪ ಮಗಳು ಬರೇ ಇಂಗ್ಲಿಷ್ನ್ಯಾಗ ಹುಟ್ಟಿದಂಗೆ ಕಾಣ್ತೀರಿ ಅಯ್ಯಾ ನೀ ನಮ್ಮಪ್ಪರು ಹಾಡ್ದು ಕೇಳೇ ಇಲ್ಲೇನು ಅಯ್ಯೋ ಅಯ್ಯೋ ಯಾ ನಮೂನೆ ಹಾಡ್ತಾನ ಅವನಿಗೇನ್ ಹೆಸರೈತು ಗೊತ್ತಾ ಕರ್ನಾಟಕದಾಗ ಜೂನಿಯರ್ ಹೃತಿಕ್ ರೋಷನ್ ಇದ್ದಂಗದನ ಆ ರೀತಿ ಹೆಸರೈತಿ ಎಲ್ಲೆಲ್ಲಿಂದ ಅವನ ಕೇಳಿಕೊಂಡು ಬರ್ತಾರ ಸುಡುಗಾಡದವರು 1 ಲಕ್ಷ ಕೊಡ್ತೀವಿ ಒಂದು ಕ್ಯಾಸೆಟ್ ಮಾಡ್ಕೊಡ್ರಿ ಅಂತ ಬಂದಿದ್ರು ಸ್ಮಶಾನದವರು 2 ಲಕ್ಷ ಕೊಡ್ತೀವಿ ಒಂದು ಕ್ಯಾಸೆಟ್ ಮಾಡ್ಕೊಡ್ರಿ ಅಂತ ಬಂದಿದ್ರು ಮಹಾರಾಷ್ಟ್ರ ತಮಿಳುನಾಡು ತೆಲುಗು ಆಂಧ್ರ ಔಟ್ ಆಫ್ ಕಂಟ್ರಿ ಒಳಗಂತೂ ನಮ್ಮ ಅಪ್ಪಂದು ಭಾರಿ ಹವಾ ಐತಿ ಇವನ್ ನೋಡಿದ್ರೆ ಗೊತ್ತಾಕತ್ರಿ ಪಕ್ಕಾ ಕಂಟ್ರಿ ನನ್ನ ಮಗ ಅನ್ನೋದು ಇದಕ್ಕೇನು ಗೊತ್ತಾಗಬೇಕು ತಂಗಿ ನನ್ನ ವರ್ಚಸ್ ಎಷ್ಟು ಐತೆ ಅನ್ನೋದು ಡ್ಯಾಡಿ ಒಂದು ಹಾಡಿ ತೋರಿಸ್ಬಿಡು ಪಾಪ್ ಸಾಂಗ್ ನ ಹಾಡ್ ಹೆಂಗಾರ ನೋಡುನು ಕೇಳ ಮಗನ ಹಂಗಾದ್ರ ಇಂಗ್ಲಿಷ್ ಗವಾಯಿ ಅಲ್ಲಿ ಹವಾಯಿ ಪ್ಯಾರಾಗಾನ ಹವಾಯಿ ಏ ಅಡಿಸಿಗಂಡ ಹಾಡ ಕೇಳುತ್ತನ ಕೇಳಿ ನಗತಿ ನಮಗನ ಆ ಹಾಡಿನ ಅರ್ಥ ನಿನಗೆ ಗೊತ್ತಾದ್ರಲ್ಲ ಮಗಳ ಈ ಮಂಗ್ಯನ ಮಗನ ಜೋಡಿ ಕೂಡಿ ನೀನು ನಗತಿ ಅಲ್ವಾ ಈ ಮಗನ ಸಲಿಗೆ ಹಚ್ಕೋಬೇಡ ತಂಗಿ ನಡಿ ಕೂಸ ಮನೆಗೆ ಹೋಗುನು ಹಾ ಮತ್ ಈ ಕೂಸಿನ ಮದಿವರಿ 35 ವರ್ಷ ಆದಿಂದ ತಿಳಿಲ್ಲ ನಮಗನ ಇನ್ನ ನನ್ನ ಕೂಸ ಎಳಿ ಕಳಲೈತೆ ಯವ್ವಾ ತೀತು ಹೋಗುನ್ ನಡಿ ಹೋಗ ಕೂಸ ನಡಿ ಹೋಗೋಣ ಸಾವಕಾಶ ಹೇಳ್ರಿ ಮತ್ತೆ ಎಲ್ಲರೇ ಅಳಿಕಿತ್ತ ಬಿಡ್ರಿ ಯಾರನ್ನ ಕೊಂದಿರಿ ಉಸಿರು ಗಟ್ಟಾಕತೈತಿ ಅಯ್ಯೋ ಏನ್ ಹಿಡಿದ್ರಿ ಇದು ಇವು ನಾವು ನಿನ್ ಧರ್ಯಾಗ ಯಾರ ಮಾರಿ ನೋಡಿನ ಎತ್ತನ್ನ ಯಾಕ ಏನಾತ ದೋಸ್ತ ಮತ್ತೇನಾಕತ್ರಿ
ಬರೇ ನಮಗ್ ಹೆಂಗಸರನ್ನ ನೋಡಿದ್ರ ಕಾಲ್ ತರ್ 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 ನಡುಗ್ತಾವ. ಅಂತದ್ರಾಗ ನಿಮ್ಮಂತವ್ರು ತ್ಯಾಕ್ಯಾದ ಹಿಡಿದ್ರ ಕೇಳಿರ ನಮ್ಮ ಮೈಯಾಗಿನ ರಕ್ತ ಹೆಪ್ಪು ಕಟ್ಟಿದಂಗ ಆಗಿ ಒಳಗ ಜಟಕ ಬಂದಂಗ ಆಗಾಕತ್ತೈತಿ. ಥ್ಯಾಂಕ್ಸ್ ಫ್ರೆಂಡ್. ಟ್ಯಾಕ್ಸ್ ತಗೊಂಡ ಪೆಂಡ್ ಬಡಿಬೇಕತ್ ಮಾಡ್ರಿ. ಅಲ್ರಿ ನನಗ ಹಾದ ನನ್ನ ಕೈ ಹಿಡಿದ ಎದ್ದ ಮತ್ತ ನನಗ ಟ್ಯಾಕ್ಸ್ ಬೇಡ್ತಿರಲ್ರಿ. ಹೇ ಶ್ರೀರಾಮಚಂದ್ರ, ಥ್ಯಾಂಕ್ಸ್ ಅಂದ್ರ ಟ್ಯಾಕ್ಸ್ ಅಲ್ಲ, ನೀ ಮಾಡಿದ ಉಪಕಾರಕ್ಕ ಧನ್ಯವಾದಗಳು ಅಂತ ಅರ್ಥ. ಅರ್ಥಕ್ಕೆ ಅನಾರ್ಥ ಆಗುವಂತ ಮಾತು ಯಾಕೆ ಮಾತಾಡ್ತೀರಿ? ತಿಳಿಲಾರದವ್ರ ಮುಂದೆ ಮಾತಾಡಿದ್ರೆ ಬಹಳ ದೊಡ್ಡ ಸ್ಥಿತಿ ಬಂದಂಗ ಆಕತ್ತೇನ್ರಿ? ಇಟ್ ಈಸ್ ಮೈ ಓನ್ ಸ್ಟೈಲ್, ಡೋಂಟ್ ಮಿಸ್ಟೇಕ್ ಮೀ. ನಿಮ್ಮ ಅವಂತ ಅವ್ರ ಮನೆ ಅಮೇರಿಕಾ ಅನ್ರಿ? ಹಂಗೇನಿಲ್ಲ, ಕಾಲೇಜಿನಾಗ ನನ್ನ ಫ್ರೆಂಡ್ ಜೊತೆ ಮಾತಾಡಿ ನನಗೂ ಅಲ್ಪ ಸ್ವಲ್ಪ ಇಂಗ್ಲಿಷ್ ಹೆಚ್ಚು ಮಾತಾಡೋ ಚಟ. ಹೆಣ್ಣಿಗೆ ಚಟ ಎಂದು ಒಳ್ಳೇದಲ್ರಿ. ಸುಮ್ ಸುಮ್ನೆ ದಿಮಾಕ್ ಮಾಡಕ್ ಹೋಗ್ಬೇಡ್ರಿ. ಈಗ ನಿಮ್ಮನ್ನ ನಾನು ಕೆಲವೊಂದು ಇಂಗ್ಲಿಷ್ನೊಳಗ ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಸರಿಯಾಗಿ ಇಂಗ್ಲಿಷ್ನೊಳಗ ಉತ್ತರ ಕೊಡ್ತೀರ ನೋಡೋನು. ನಿನಗೂ ಇಂಗ್ಲಿಷ್ ಬರ್ತಾವ? ಹ್ಞೂ, ನನಗೂ ಇಂಗ್ಲಿಷ್ ಬರ್ತಾವು. ಮತ್ತೆ ಬಂದ್ರೆ ಯಾಕೆ ಮಾತಾಡೋದಿಲ್ಲ? ಬಂದರು ಬಾರದಂತಿರಬೇಕು, ಬಾರದಿರೇ ಬಂದವರಂತಿರಬಾರದು. ಒಂದು ವೇಳೆ ಬಾರದಿರೆ ಬಂದವರ ಜೊತೆ ಬಾಯಿಗೂಡಿಸಿದರೆ ನಗುವವರ ಮುಂದೆ ನಗ್ಗೇಡಿ ನೋಡೆಂದ ಈ ಶ್ರೀರಾಮಚಂದ್ರ. ಆಹಾ, ಈ ಮಾತು ಅದೆಷ್ಟು ಸುಂದರ. ಅದು ಹೋಗ್ಲಿ, ನಿಂದೆಷ್ಟ ಆಗೈತಿ ಶಿಕ್ಷಣ? ನನ್ನ ಶಿಕ್ಷಣ ಇರುತನ ಈ ಜೀವ ರಕ್ಷಣೆ ಮಾಡಿಕೊಳ್ಳುವಷ್ಟ ಆಗೈತಿ, ಆದ್ರೂ ಅದಕ್ಕೆ ಬೆಲೆ ಇಲ್ಲ. ಯಾಕಂದ್ರ ನಂದು ಗುರು ಇಲ್ಲದ ವಿದ್ಯಾ ಗುರಿ ಇಲ್ಲದ ಬದುಕು. ಪರದೇಶಿ ಕಂದನ್ನ ಪರಮಾತ್ಮನ ಕಾಪಾಡ್ತಾನೋ ನಿಜ, ಆದ್ರೆ ನನ್ನಲ್ಲಿದ್ದ ವಿದ್ಯಾ ಸರ್ಕಾರಕ್ಕೆ ಸಿದ್ಧ ಮಾಡಿ ತೋರ್ಸಾಕ ಸಾಲಿ ಕಲ್ತನು ಅನ್ನೋದಕ್ಕೆ ನನ್ನಲ್ಲಿ ಸರ್ಟಿಫಿಕೇಟ್ ಇಲ್ಲ. ದೇವ್ರು ನನಗೆ ದುಡಿದು ತಿನ್ನೋ ಶಕ್ತಿ ಕೊಟ್ಟಾನ. ಯಾವ್ದ ಕೆಲಸ ಇದ್ರು ಸೈ ಹೊಟ್ಟಿ ಮಾತ್ರ ತುಂಬಿಸ್ಕೋತಾನ. ರಾಮು, ದೇವ್ರು ನಿನಗೆ ಶಕ್ತಿನೂ ಕೊಟ್ಟಾನ, ಮಾತಿನಾಗ ಮಂದಿನ ಮಳ್ಳು ಮಾಡೋ ಯುಕ್ತಿನೂ ಕೊಟ್ಟಾನ. ಹೇ, ಮಂದಿನ ಮಳ್ಳು ಮಾಡೋದು ಅಷ್ಟ ಅಲ್ಲ, ಎಷ್ಟೋ ಮಂದಿ ದೇವ್ರನ್ನ ಸಹಿತ ಮಳ್ಳು ಮಾಡವ್ರದಾರ. ಹಾ, ದೇವ್ರನ್ನ ಮಳ್ಳು ಮಾಡ್ತಾರ? ಅಯ್ಯ, ದೇವ್ರ ಹೆಂಗ್ ಮಳ್ಳಾಗ್ತಾನ? ಮಾತಿನ ಯುಕ್ತಿಯಿಂದ ಮಾನವರನ್ನ ಮಳ್ಳು ಮಾಡಿದ್ರ ಅಚಲವಾದ ಭಕ್ತಿ ಅನ್ನೋ ಶಕ್ತಿಯಿಂದ ದೇವ್ರ ಸಹಿತ ಮಳ್ಳಾಕ್ತಾನ. ರಾಮು, ನಿನ್ ಮಾತ್ ಕೇಳಿದ್ರ ನನ್ನ ಮೈಯಾಗ ಜುಮ್ ಅಂದಂಗ ಆಕೈತಿ. ಜುಮ್ ಅಂದಂಗ ಆದ್ರೆ ನೀ ಸುಮ್ಮ ಬಂದಂಗ ಹೋಗಿಬಿಡು. ಹೇ ನನ್ನ ಕಲಿಯುಗದ ಶ್ರೀರಾಮ. ಯಾಕ್ರಿ ಮೈಯಾಗ ಐತಿಲ್ಲೋ ಆರಾಮ? ಆರಾಮವಿಲ್ಲದ ಔಷಧಿಯೇ ಆ ನಿನ್ನ ಪ್ರೇಮ. ಆ ಪ್ರೇಮದೊಳಗೆ ಅಡಗಿಕೊಂಡಿದೆಯಲ್ಲವೇ ಕ್ಷಣಿಕ ಕಾಮ. ಕಾಮದ ಆಸೆಗೆ ಕಂಡವರ ಮೇಲೆ ಪ್ರೇಮ ಮಾಡಲು ನಾನೇನು ಕುಲಗೆಟ್ಟ ಹೆಣ್ಣಲ್ಲ. ಶ್ರೀರಾಮಚಂದ್ರ, ಎಂದಿದ್ರು ನಾನ್ ನಿಮ್ಮ ಚರಣದಾಸಿ. ಈ ಹುಡುಗಿ ನನ್ನ ಗುದುಮುರುಗಿ ಕೆಡುವಂಗ್ ಕಾಣ್ತೈತಿ. ಒಪ್ಪಿಕೊಂಡು ಅಪ್ಪಿ ಮುದ್ದು ಕೊಟ್ಟು ಮುಂದುವರಿಸುವೆ ನಮ್ಮ ರಾಮಾಯಣದ ಪ್ರಥಮ ಅಂಕ. ಹೇ ಮುರುಗನಂದಿನಿ, ನಾನು ನನ್ನ ನಿನ್ನ ಮಾತಿಗೆ ನನ್ನ ಒಪ್ಪಿಕೊಳ್ಳುವೆ. ಆದರೆ ನನ್ನದೊಂದು ಕರಹಾರು. ವೀರಸ್ವಾಮಿ, ಸಂಕೋಚವಿಲ್ಲದೆ ಪೇಳುವಂತವರಾಗಿ. ನೀನು ಎಷ್ಟೇ ಕಷ್ಟ ಬಂದರೂ ಈ ಶ್ರೀರಾಮನ ಕೈವನ್ನು ಬಿಡಬಾರದು, ಮತ್ತು ಮಾಯದ ಜಿಂಕೆನನ್ನು ಬೇಡಬಾರದು. ಇಷ್ಟೇ ನನ್ನ ಕಳಕಳಿಯ ವಿನಹಂತಿ. ವಾಗಲಿ ಸ್ವಾಮಿ, ವಾಗಲಿ. ನಿಮ್ಮ ಪುರಾಣ ಮುಗಿದರೂ ಕೈ ಬಿಡುವುದಿಲ್ಲ ನಾಥ. ಎದರ ನಾಥ? ನಿಮ್ಮ ನಾಥ, ನೀವೇ ನಾಥ. ಸೀತಾ, ನಾನು ಸ್ವಯಂವರಕ್ಕೆ ಸಿದ್ಧನಾಗುವ ಪೂರ್ವದಲ್ಲಿಯೇ ನನ್ನ ನಾಥ ನಾರಲು ಶುರುವಾಯಿತೆ. ನಾಥ ಎಂದರೆ ನಾರುವುದಲ್ಲ ಸ್ವಾಮಿ, ತ್ರೇತಾಯುಗದಲ್ಲಿ ಗಂಡನಿಗೆ ನಾಥ ಎನ್ನುವ ರೂಢಿ, ಅದಕ್ಕೇ ನಾನು ನಿಮಗೆ ಅದನ್ನು ಉಪಯೋಗಿಸಿದೆ. ಓಹೋ, ಹೀಗೇನು? ಹಾಗಾದ್ರೆ ಈ ನಾಥನ ಮನಸ್ಸು ಸೋತು ಹೋಗಿ ಜೋತು ಬೀಳುವಂತೆ ಒಂದು ಗೀತೆಯನ್ನು ಹಾಡು. ಸುಕುಮಾರಿ ಗಟ್ಟಿ ಹಿಡ್ಕೋರ ನಿನ್ನ ಕುದುರಿ, ನೀ ಇಟ್ಯಾಕ ಹೌಹಾರಿ ಗಟ್ಟಿ ಆಡಿಸಿದಂಗ ಬಗರಿ. ಬೆರಕಿ ಬಾಳ ಹೊಳಿಸಾಲ ಹೋರಿ, ತಿಳಿದ ನಡಿಯ ಹುಬ್ಬಳ್ಳಿ ಪೋರಿ, ಹಾದಿ ನೀ ವದರಿ. ಗದ್ದೆಲ್ಲ ಕಳ್ಳಿ ಏನ ಮೋಡಿ ಮಾಡಿದೆ ಮಳ್ಳಿ, ನೋಡಿ ನಗುತ್ತಾವ ಹೂಬಳ್ಳಿ. ಚಿಗರಿ ಕಣ್ಣ ಬಂಗಾರ ಬಣ್ಣ, ತಳುಕು ಬಳುಕಿನ ನಡುಬಾಳ ಸಣ್ಣ, ಏನ ನಿನ್ನ ಕಣ್ಣ. ಹದಿನೆಂಟು ಹರೆ ಬಾರ
ಡ್ಯಾಡಿ ಕೂಸ ನನಗೊಂದ್ ಸ್ವಲ್ಪ ಮೈಯಾಗ ಆರಾಮಿಲ್ಲವ ನಾ ದವಾಖಾನೆಗೆ ಹೋಗಿ ತೋರಿಸ್ಕೊಂಡ್ ಬರ್ತನ ನೀ ಜಲ್ದಿ ಬಾ ಮತ್ತ ಆ ಮಟ್ಟಿ ಮನೆ ಸಂಘವ್ ಸಿಕ್ಕಳು ಅಂತ ಹೇಳ್ಬಿಟ್ಟು ಗಿಂಡಿ ಕಣಲ್ ಅನಿಸ್ಕೊಂಡ್ರೆ ಬೇಡ ಛೇ 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 ಎಂತ ಹೊತ್ನಾಗ ನೆಂಪು ತೆಗಿತೀವ ನಾ ಮನ್ಕೊಳ್ ಹೊತ್ನಾಗ ಹಾಕಿ ನೆಂಪು ತೆಗೆದು ಮಕ್ಕೊಂಡ್ರೆ ಬರೇ ಕನಸಿನಾಗ ಚಪ್ಪಲ ಕಸಬಾರಿಗೆ ಬರ್ತಾವ ಮತ್ತ ನಾಲ್ಕೈದು ಮಂದಿ ಹೆಂಗಸರು ಬಂದ ತಿಕ್ಕಿದಂಗ ಆಕೈತಿ ನಾ ಹೋಗಿ ಬರ್ಲ ತಂಗಿ ಜುಂಜುರ್ವಾ ಡಾಕ್ಟರ್ ಒಬ್ರು ಅದಾರೋ ಇಲ್ಲೋ ದವಾಖಾನ್ಯಾಗ ಇನ್ ವಾಕಿಂಗ್ ಹೋಗ್ಯಾರೋ ಇನ್ ಮನ್ಯಾಗ ಅದಾರೋ ಯಾರಿಗ ಗೊತ್ತ ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ ಬಾರೋ ಮುರುಗ್ಯಾ ಬಾ ಬಾಳ ದಿನಕ್ಕ ಬಂದಿ ಏನ ಒಳದೈತಿ ಕುಬೇರ ಸಂಧ್ಯಾಗದ ಹೋಗಿದ್ದೇನ ಮತ್ತ ಛೇ 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 ನೀವು ಹಂಗ ಮಾತಾಡ್ತಿರಲ್ರಿ ಸಾಹೇಬ್ರ ಕುಬೇರ ಸಂಧ್ಯಾಗ ಹೋಗು ವಯಸ್ಸರೇ ವಯಸ್ಸರೇ ಇದ ವಯಸ್ಸಿದ್ದಾಗ ರಗಡ್ ಸಲ ಹೋಗಿ ಬಡಿಸ್ಕೊಂಡು ಬಂದೇವ್ರಲ್ಲ ಈಗೂ ಹಾಯಿ ಮಗ ನೀ ಏನ್ ಹಗರದೇನ ಮಗನ ಇರ್ಲಿ ಬಿಡು ಏನ್ ಆಗ್ಲಾಕತ್ತೈತಿ ಯಾಕೋ ರೀ ಸಾಹೇಬ್ರ ಒಟ್ಟ ಎರಡ್ ದಿವಸ ಆತ್ ಬರೇ ಬಿಸಿಲಾಗ ಕುಂದ್ರ ಹಾಕತ್ರಿ ಮತ್ ಬರೇ ಹಸಿ ಮಾಯಿನ ಕತ್ತಿನ ಮತ್ತ ಕೋತಂಬರಿ ವಾಸನೆ ಅದು ಬಡದ್ರ ಬರೇ ವಾಂತಿನ ಆಗ್ಲಾಕತ್ತೈತ್ರಿ ಹಂಗಾದ್ರ ನೀ ದನದ ಡಾಕ್ಟರ್ ಹತ್ರ ಹೋಗು ಮಗನ ಅಲ್ಲಿ ಯಾಕ ರೀ ಸಾಹೇಬ್ರ ನೀವ್ ಇರ್ಲಾಕಾಗೆ ಇದ ಉಲ್ಟಾ ಆಗೈತ್ಲೇ ಉಲ್ಟಾ ಉಲ್ಟಾ ಅಂದ್ರ ಏನ್ರಿ ಹಿಂಗ ಹೆಂಗಸ್ರಿಗೆ ಆಕತ್ತಿ ಮುರ್ಗ್ಯಾ ಮನುಷ್ಯ ಅದಿಯೋ ಏನ ಗಬ್ ಗಿಬ್ಬದಿಯೋ ಮಗನ ನನಗೂ ತಿಳಿಲಾರ್ದಂಗ ಆಗೈತ್ರಿ ಸಾಹೇಬ್ರ ಒಟ್ಟ ಹುಚ್ಚ ಹಿಡಿಸ್ಬಿಟ್ಟೈತ್ರಿ ಇದ ಇದ ಬಹುಶಃ ಇಂಗ್ಲಿಷ್ ಹಾಡಾದ ಹಾಡಾನ ಆಗಿರ್ಬೇಕನ್ರಿ ಹಾ ಇಂಗ್ಲಿಷ್ ಹಾಡ ಬೇರೆ ಹಾಡ್ತೀನಿ ಕೇಳೇ ಇಲ್ಲ ಅಂದ್ರಿ ನೀವು ಒಟ್ಟ ನನ್ನ ಪ್ರೋಗ್ರಾಮ್ ಒಟ್ಟ ಸೌಡ್ ಇಲ್ರಿ ನಿನ್ನೆ ಸುಡಗಾಡ್ದಾಗಿತ್ರಿ ಹಾ ಅದಕ್ಕ ಹಿಂಗಾಗೈತ್ ಮಗನ ಬಾ ಬೀಳ್ಬಾ ಇಲ್ಲಿ ಒಂದ್ ಬಡಿತಿನೂ ಬರೋಬ್ಬರ ಹಾಕತ್ತಿ ಸಾಹೇಬ್ರ ಕೈ ಮುಗಿತೀನ್ರಿ ಸಾವಕಾಶ ತುಚ್ಚ್ರಿ ನಾ ಯಾವಾಗೂ ತುಚ್ಚಿಸ್ಕೊಂಡಿಲ್ಲ ಸುಮ್ ಬೀಳ್ಬಾ ಹಾ ಆ ಕಡೆ ಗ್ವಾಡಿ ಕಡೆ ಮಾರಿ ನನ್ನ ಕಡೆ ಹ್ಞೂನ್ರಿ ಅಯ್ಯೋ ಏನ್ ಕೆಟ್ಟ ಚುಚ್ಚಿದ್ರಿ ಸಾಹೇಬ್ರ ಹಂಗ ಚುಚ್ಚಿದಾಗ ಜಲ್ದಿ ಆರಾಮಾಗೋದು ಹೇಳ ಹಿಡಿ ಹೊಸ ಗುಳಿಗಿ ಒಂದು ಬಾಟ್ಲಿ ಬರ್ದನು ತಗೋ ಲಘು ಆರಾಮ ಆಕತ್ತಿ ನಾ ಹೋಗಿ ಬರ್ಲ್ರಿ ಸಾಹೇಬ್ರ ಬಿಲ್ ನಿಮ್ ಮಾಪ್ ಕೊಡ್ತಾನ ಇನ್ನೊಂದ್ ಬಂದಾಗ ಕೊಡ್ತದಲ್ರಿ ನಿಮ್ಮನ್ ಬಿಟ್ಟು ನಾ ಎಲ್ರಿ ಬ್ಯಾರೆ ಕಡೆ ಹೋಗ್ತಾನನ್ರಿ ಆತ ನಡಿ ಇನ್ನ ಹನುಮಪ್ಪ ವರವ ನೀಡೋ ಬಡಸಲಗಿ ತಂದೆ ಕಣ್ತೆರೆದು ನನ್ನ ನೋಡು ಹನುಮಪ್ಪ ವರವ ನೀಡೋ ಬಡಸಲಗಿ ತಂದೆ ಕಣ್ತೆರೆದು ನನ್ನ ನೋಡು ನನ್ನ ಮನದ ಪ್ರೀತಿ ಶೀತನ ಮ್ಯಾಲ ಐತಿ ಇಬ್ಬರನ್ನು ಜೋಡ ಮಾಡೋ ಹನುಮಪ್ಪ ವರವ ನೀಡೋ ಬಡಸಲಗಿ ತಂದೆ ಕಣ್ತೆರೆದು ನನ್ನ ನೋಡು ಸ್ಮರಣೆ ಮಾಡತೀನಿ ರಾತ್ರಿ ಹಗಲ ವಾಯುಪುತ್ರ ವರವ ನೀಡೋ ಬಡಸಲಗಿ ತಂದೆ ಕಣ್ತೆರೆದು ನನ್ನ ನೋಡೋ ಈ ಸೃಷ್ಟಿಯ ಕಲೆಗಾರ ಬ್ರಹ್ಮನೆಷ್ಟು ಮೋಜುಗಾರ ಪ್ರಕೃತಿಯ ಮಡಿಲೊಳಗ ಮಾನವ ಜಾತಿಗಳೆರಡನ್ನ ನಿರ್ಮಿಸಿದ ಅವುಗಳಿಗೆ ಹೆಣ್ಣು ಗಂಡೆಂಬ ಹೆಸರಿಟ್ಟ ಹೆಣ್ಣಿಗೆ ಸೌಂದರ್ಯ ಕೊಟ್ಟ ಗಂಡಿನೆದೆಯೊಳಗ ಆಸೆ ಇಟ್ಟ ಆ ಆಸೆಯ ಬೆನ್ನತ್ತಿದ ಎಷ್ಟೋ ಜೀವಿಗಳನ್ನ ಹಾಳು ಮಾಡಿಬಿಟ್ಟ ಮೋಜುಗಾರ ಅಲ್ಲವನು ಬರಿ ಮೋಸಗಾರ ಎಂತ ಆರಾಮಿದ್ನಿರಿ ಆರಾಮಿದ್ದಿ ರಾಮಗ ಸೀತಾ ಅನ್ನೋ ಹುಡುಗಿ ಬೇತ ಮಾಡಿ ಪ್ರೀತಿ ಬಲಿಯೊಳಗೆ ಕೆಡಿಬಿಟ್ಲು ತೀರ್ತು ಕೆಲಸ ಮಾಡಕ್ ಸೊಗಸಿಲ್ಲ ಊಟ ಮಾಡಕ್ ಮನಸ್ಸಿಲ್ಲ ನಿದ್ದಿ ಮಾಡೋದಂತೂ ಸುದ್ದಿನೇ ಇಲ್ಲ ಸೀದಾ ಅವ್ರ ಮನೆಗೆ ಹೋಗ್ಬೇಕಂದ್ರ ಅವ್ರ ಅಪ್ಪ ಕೊಡ್ಲಿ ತಗೊಂಡು ಬೆನ್ನ ಹತ್ತಿದ್ರೆ ಏನು ಮಾಡೋದತ್ತ ಒಳಗೆ ಮರಗಾಕತ್ತೀನಿ ಏಕಪತ್ನಿ ವ್ರತಸ್ಥನಾದ ಈ ಶ್ರೀರಾಮಚಂದ್ರನ ಮುಂದೆ ಬಂದು ನಿಂತವಳು ಯಾರಿವಳು ಎಲ್ಲಿ ಅಲ್ಲೇ ಚೊಟ್ಟು ಚೊಟ್ಟು ಅಂತೈತಿ
ಬ್ಯಾಡ ಇಂಗ್ಲೀಷ ಕೇಳ್ಕೊಾನಿ ಕನ್ನಡದ ಕೂಸ ಮಾತಾಡಬ್ಯಾಡ ಇಂಗ್ಲೀಷ ಕೇಳ್ಕೊಾನಿ ಕನ್ನಡದ ಕೂಸ ಕೊಡಬ್ಯಾಡ ಪಾತ್ರಾಸ ಹುರು ಹುರು ಇಲ್ಲೇ ಹುರು ಹುರು ಅಂತೈತೆ ಜೀವ ಮರ ಮರ ಮರಿಗೈತೆ ಹುರು ಹುರು ಅಂತೈತೆ ಜೀವ ಮರ ಮರ ಮರಿಗೈತೆ क्या सीन है कड़क 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 छो हच छो हच छो हच ई गळे स्वाद तोंडे हच छे 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 काल केट होत्री हिंता हदगेट हुडगुर एल्ला हादी मेले हिंग तेक्की बडकोंड नित्र एन उळित ईगिन काल हुडगुर एल्ला केट होद होळ्री हा हा केट वंद्रे एल्ला केटिल रे ई सद्द नन्न मगळ अदाडल्ल मल्लम्म मल्लम इद्दंग मत्तोब्बरन कण्णु एत्ति सैत नोडंगिल्ल ए पुण्यात्मरे रस्ता ऐत्रि पा इद रस्ता ಮಂದಿ ಮಕ್ಕಳು ಇಲ್ಲದ ಸಂಧಿಗೆ ಒಂದಿ ಸಿಗಲಿಲ್ಲ ನಿಮಗೆ ಲವ್ ಮಾಡ್ಲಾಕ ಮಂದಿ ಮಕ್ಕಳು ಇಲ್ಲದ ಸಂಧಿಗೆ ಒಂದ್ಯಾಗ ಲವ್ ಮಾಡಕ್ ನಾವೇನ ಹಂದಿ ಪಂದಿ ಅದೇ ಇವತ್ತು ತಿಳಿದಿರೇನು ಎಲ್ಲ ರಾಮ್ಯ ನೀನ ಮನಗಂಡ ಕಳಾಸ್ ಕುಂದ್ರಿಸಿ ಅಲ್ಲಿ ಹೋಗ್ಬೇರ್ಕಿ ಎಲ್ಲ ನಿಮ್ ಪುಣ್ಯನ ಅಲ್ರಿ ನನ್ನ ಪುಣ್ಯ ಅಲ್ಲಲ್ಲ ಏ ಮಗನ ಇದು ನಿನ್ನ ಪುಣ್ಯ ರಾಮ ಮಾಮ ಯಾವುದು ಆಸಾಮಿ ಮನಗಂಡ ಇದ್ದಂಗ ಕಾಣ್ತತಿ ಈ ಕಡೆ ತಿರುಗಿಸು ನಾವೊಂದ್ ಸ್ವಲ್ಪ ನೋಡ್ತೀನಿ ಅಕ್ಕಿ ಮಾರಿ ನೋಡ್ಬೇಡ್ರಿ ನೀವ್ ಅಕ್ಕಿ ಮಾರಿ ನೋಡಿದ್ರೆ ಹೋಗುವುದು ನಿಮ್ಮ ಪ್ರಾಣ ಹಾರಿ ನಾವೆಲ್ಲಿ ತೆಗ್ಯಾಕ್ ಹೋಗುನು ನಿಮ್ಮ ಗೋರಿ ನೀವೀಗ ಸುಮ್ಮ ಮನೆಗೆ ಹೋರಿ ಹೇ ನೀನು ಬಾಳ ಬಾರಿ ತೋರಿಸಿದ್ರ ಬೇಸಕ್ಕಿ ಮಾರಿ ಇಲ್ಲ ಅಂದ್ರೆ ಕರಿತನ ಅವ್ರ ಅಪ್ಪನ ಚೀರಿ ಒದಸಿಕೊಂಡು ಹೋಗಾಕತ್ತೆ ಮಗನ ಹೌ ಹಾರಿ ಹಂಗಾದ್ರೆ ಇಲ್ಲೇತ್ ನೋಡ್ರಿ ಅಕ್ಕಿ ಮಾರಿ ನನಗ ದುರ್ಗಾವನ ಬ್ಯಾನಿ ಬಂದೈತಿ ನೀ ಇನ್ನು ನನಗ ಅಪ್ಪ ಅನ್ಬೇಡ ಬಿಡ ನನ್ನ ಕೈ ಏ ಅಲ್ಕಟ ನನ್ನ ಮಗನ ಏನೂ ಗೊತ್ತಿಲ್ಲದ ನನ್ನ ಖುಷಿಗೆ ಹಾಡ ಕಲಿಸ್ತನಂತ ಆಸೆ ಹಚ್ಚಿ ಆಕಿ ಹುಚ್ಚಿಡಿಸಿ ಪಿಕ್ಚರ್ ತೆಗಿಬೇಕಂತ ಮಾಡಿ ಏನ ಮಗನ ಇನ್ನ ಹಾಯಿ ಮಗನ ನಮ್ಮ ಓಣಿ ಕಡೆ ನನ್ನ ಮಗಳ ಮಾರಿ ಅಟ್ಟ ಅಲ್ಲ ಆಕಿ ಇದು ಸಹಿತ ತೋರ್ಸಂಗಿಲ್ಲ ನಿನಗ ಏ ನಿನ್ನವನ ದುರ್ಗವನ ಮಾರ್ಯಾಕಿನ ನಡಿ ಮನೆಗೆ ಕೂಸು ಕೂಸ ನನ್ನ ಬೇಸೆ ಈ ಕೂಸ ಹೋಗ್ಲಿ ಕಂಬ ಏರಿ ಕುಂದ್ರ ಹಂಗ ಕಾಣ್ದೈತೆ ಈ ಮಗ ರಾಮ ನನ್ನ ಮಾಮ ಶುರು ಮಾಡ್ಯಾನ ಬಾ ಮಗನ ನೀ ನಮ್ಮ ಮನೆ ಕಡೆ ಮಾಡ್ತನ ಮನಗಂಡ ಗಚ್ಚಗೆ ಹಿಡ್ದಿದ್ದನ ಇಲ್ಲ ನಿಮ್ಮ ಮೌನ ನೀನ ಅವನ್ ಹಿಡ್ದಿದ್ದನ ಅಯ್ಯೋ ಹೇಳತನ್ರ ಕೇಳು ನನ್ನ ಕಣ್ಣಿಗೆ ಚಕ್ಕರ್ ಬಂದ್ಬಿಡ್ದಪ್ಪ ಅವಾಗ ಇವ ಬಂದ ಮತ್ತ ನಾ ಕೆಳಗ ಬಿದ್ದಿಗಿದ್ದೇನೋ ಅಂತ ಅಮಾತ ಹಿಡ್ಕೊಂಡು ನಿಂತಿದ್ದ ಕುಣದ 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 ಚಕ್ರ ಮಾಡಿ ತನ್ನನಗ ಇವ ಅಮಾತ ಹಿಡ್ಕೊಂಡು ನಿಂತ ನಿನ್ನ ಮಸಡಿ ಮಸಡಿ ಬಾತಿತ್ತ ನಿನ್ನವನ ಮತ್ತ ಮಾರಿಗೆ ಮಾರಿ ಹಚ್ಕೊಂಡು ನಿಂತ ಆದ್ರೆ ಇವ್ರ ತೆಳಗ ಬೀಳಾನ ಇವ್ರ ಕಣ್ಣಾಗ ಕಸ ಬಿದ್ದಿತ್ರಿ ಅದಕ್ಕ ನಾ ಸ್ವಲ್ಪ ಊದಿ 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 ತೆಗ್ಯಾಕತ್ತೀನ್ರಿ ಏನ್ ತಪ್ಪಾತು ಏನು ತಪ್ಪ ಇಲ್ಲ ತೊಡಸ ನಡೆಸಿ ಗಂಡ ಇನ್ನೊಂದಿಟ್ಟು ಕಸ ಬಿದ್ದೈತೆ ನೋಡ್ಯಪ್ಪ ಹೌದಪ್ಪ ಇನ್ನೊಂದೇಟು ಉಳ್ದಂಗ್ ಕಾಣಕತ್ತೈತಿ ಬಹಳ ಚಂದ ಊದಿ ತೆಗಿತಾನ ಬಾರೋ ರಾಮ ಇನ್ನು ಸ್ವಲ್ಪ ಊದು ಬಾ ನೋಡಿರ್ಬೇಕಾದ್ರ ಹೇ ಇನ್ನ ಕಂಡಾಪಟ್ಟಿ ಕಸ ಉಳ್ದೈತ್ರಿಪ್ಪ ಏ ಗೂಗಿ ಮಾರಿ ಅವನ ಈ ಕಾಗಿ ಮಾರಿ ಕೇಳ್ತಾಳತ್ ನಾನು ಮುಂದ ಕಸ ತೆಗಿಲಾಕ ಶುರು ಮಾಡಿದೆನ ಕಸ ಬಿಳ್ಳಾಕ ಹಾಕಿ ಕಂಡೇನ್ ತಿಪ್ಪೆತ್ ತಿಳಿದೇನ ಮಗನ ಏ ಕಿಲ ಹೊಡಿಸಿ ಗಂಡ ಹೊಕ್ಕಿರು ನನ್ನ ಮುಂದಿಂದ ಸೀತವ್ವ ನಿನ್ನ ಮುಂದ ಕೂತ್ ಲಾಬ್ 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 ಹೊಯ್ಕೊಳ್ಳೇನ ಹಿಂದು ಬಾಳ ಇದ್ದಂಗ ಕಾಣ್ತೈತಿ ನಿನ್ನ ಅವನ ನಡಿ ಮನೆಗೆ ನಿನ್ನ ಒಳಗ ಹಾಕಿ ಹೊರಗಿನ ಕೀಲಿ ಚಾಡದ ಬಂದೋಬಸ್ತ್ ಕವಲಾ ಕುಂದಿರ್ತನ ನಿನ್ನವನ ಈಗೆಲ್ಲಿ ಮದುವೆ ನಿನಗ 35 ವರ್ಷ ಆಗುತ್ತನ ನೀ ಒಳಗ ಒಂದಕ್ಕೂ ಒಳಗ ಎರಡಕ್ಕೂ ಒಳಗ ಮೂರಕ್ಕೂ ಒಳಗ ಎಲ್ಲ ವ್ಯವಸ್ಥೆ ಮಾಡಿ ನಿನ್ನವನ ಮತ್ ನನ್ನ ಮದುವೆ ರೀ ನಿನ್ನ ಮನೆ ಮದುವೆ ಮಾಯಾವತಿ ಕೂಡ ಮಗನ ನನ್ನ ಮಗಳು ನಿನಗ್ ಕೊಡಂತ್ಯ ನನ್ನ ಮಗಳನ್ನ ಬೇಕಾದ್ರೆ ಪಡಿಸಲಿಗೆ ಹನುಮಾಪನ ಪೂಜಾರಿ ಗೊರ ಭೀಮಪ್ಪ ಕೊಟ್ಟು ಮದುವೆ ಮಾಡ್ತಾನ ಕರೆ ನಿನ್ನಂತ ಪರದೇಶ ಹಡಿಸಿ ನನ್ನ ಮಕ್ಕಳಿಗೆ ಕೊಡಂಗಿಲ್ಲ ಓ ಮಗನ ಏ ನಿನ್ನವನ ಮಂಗ್ಯಾನ ಮಾರ್ಯಾಕಿನ ನಡಿ ಮನೆಗೆ ಸೀತಾ ರಾಮು ಸೀತಾ ಕರ್ಕೊಂಡು ಹೋಗು ಮುರಿಯಾನಿ
ಆಕಿನ ಎಂಥ ಭದ್ರವಾದ ಕೋಟಿ ಒಳಗಿಟ್ಟರು ನನ್ನ ಪ್ರೀತಿಯನ್ನು ಅಸ್ತ್ರದಿಂದ ಅದನ್ನು ಛಿದ್ರಗೊಳಿಸಿ ನಿನ್ನ ಮಗಳನ್ನು ಗೆದ್ದು ನೀನು ಬಂದು ನನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುವಂತೆ ಮಾಡದಿದ್ದರೆ ನನ್ನ ಹೆಸರು ಶ್ರೀರಾಮನೇ ಅಲ್ಲ. ಈಗಿಂದೀಗಲೇ ಹೋಗಿ ಒಂದು ಬುರುಕಾ ಖರೀದಿ ಮಾಡಿ ನಿನ್ನ ಮಗಳ ಗೆಳತಿಯ ವೇಷದಲ್ಲಿ ಬುರುಕಾ ಹಾಕಿಕೊಂಡು ಬಂದು ನಿನ್ನ ಮನೆಯ ಚಿಲುಕ ಮುರಿದು ನಿನ್ನನ್ನು ಚರಕ ಸುತ್ತಲು ಹಚ್ಚದಿದ್ದರೆ ನನ್ನ ಹೆಸರು ಶ್ರೀರಾಮ ಚಂದ್ರನೇ ಅಲ್ಲ. ಅಂತಿಂತ ಕಾಲ ಇದು ಅಲ್ಲ, ಇದರಂತ ಕಾಲ ಮುಂದಿಲ್ಲ. ಅಂತಿಂತ ಕಾಲ ಇದು ಅಲ್ಲ, ಇದರಂತ ಕಾಲ ಮುಂದಿಲ್ಲ. ಚಕನಕ 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 ಚಕ್, ಚಕನಕ 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 ಚಕ್. ಛೇ 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 ಛೇ, ಎಂತಿಂಥವ್ರು ಹುಟ್ಟ್ಯಾರ್ರಿ ಈ ಭೂಮಿ ಮ್ಯಾಗ? ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕೋ ಒಂದೂ ತಿಳಿಲಾರ್ದಂಗಾಗೈತಿ. ನನ್ನ ಮಗಳು ಇನ್ನ ಎಳಿ ಕಳಲ ತಿಳ್ಕೊಂಡಿದ್ನೆ, ಆಕಿ ಪಸಂದ ಕೊಳಲು ಬಾರಿಸ್ಲಾಕತ್ತಾಳ. ಇನ್ನೊಂದಿಟ್ಟು ಸೈಲಿ ಬಿಟ್ರೆ ಪುಂಗಿ ಬಾರಿಸಿ ಹಾವ ಆಡ್ಸಂಗೆ ಕಾಣಿಸ್ತಾಳ. ಅದಕ್ಕೆ ಆಕಿನ ಭದ್ರ ಕೋಟಿ ಅಂತ ನನ್ನ ಮನ್ಯಾಗ ಹಾಕಿ ಹೊರಗಿನ ಕೀಲಿ ಜಡ್ದು ಬಿಟ್ಟನು. ಆಕಿ ಹೇತ ಮನಿ ಸಾರಿಸಿದ್ರು ಆಕಿನ ಹೊರಗೆ ಬಿಡಂಗಿಲ್ಲ. ಮಂಗ್ಯಾನ ಮಗಳು ರಾತ್ರಿ ನಿದ್ದಾಗಿಸೋದಕ್ಕೆ ರಾಮ್ 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 ಅಂತ ಬಡಬಡಿಸ್ತಾಳ. ಬರ್ಲಿ ಆ ಮಗ ರಾಮಯ್ಯನ. ಹಾ ಮುರುಗ್ಯಾ ಈ ಕಡೆನ ಬರ್ಲಾಕತ್ತೇನ? ಹೆಂಗು ನಾಯಿಗೆ ಬುರುಕ ಹಾಕೊಂಡು ಬಂದನು. ಇದ ಬುರುಕಾದಾಗ ಅವನಿಗೆ ಮುರುಕ ಮಾಡಿ ಅವನ ಮೊಳ್ಳು ಮಾಡಿ ಅವನ ಮನ್ಯಾಗ ಹೊಕ್ಕು ಬಿಡ್ತಾನೆ. ಯಾರಪ್ಪ ಇವ್ರು ಸಾಯ್ಬಿತ್ಯಾರು? ಅಗದಿ ಒಳಗೆ ಬುರುಕ ಹಾಕೊಂಡು ಗರ್ಕಿಲೇ ಬರ್ಲಾಕತ್ತಾರಲ್ಲ, ಈಕೇನು ಪಾಕಿಸ್ತಾನದ ಫಾತಿಮಾನೋ, ಬಾಂಗ್ಲಾದೇಶದ ಭಾನುಮತಿನೋ, ತಜಿಕಿಸ್ತಾನದ ತಾರಾಮತಿನೋ? ಆಹಾ, ಏನು ಇವಳ ಸ್ಟ್ರಕ್ಚರ, ಏನು ಇವಳ ವಯ್ಯಾರ, ಇದು ಎಲ್ಲಿಂದ ಎದ್ದು ಬಂದ ಫಿಗರ? ಬರ್ಲಿ ಬರ್ಲಿ, ಸುಮ್ಮಂದಿಟ್ಟು ನೋಡಿರಿ, ಆನಂದ ಪಟ್ಟುಕೊಳ್ಳೋನು. ಅಸ್ಸಲಾಮ್ ಅಲೈಕುಂ. ವಾಲಿಕಾರ ಸಲಾಮ್ ರೀ. ಪಾಕಿಸ್ತಾನ ಅಂದ್ರೆ ನಿಮ್ದು? ಅರೇ ನಹಿ, ಹಿಂದೂಸ್ತಾನ್. ಹಂಗಾದ್ರೆ ಬಂದು ಬಸ್ತದಿರಿ ಹೇಳ. ನಿಮ್ದು ಊರು ಇದಕ್ಕ್ಯಾ? ಹೌದ್ರಿ, ನಾವ್ ಇದ ಊರವ್ರ. ನಿಮ್ದು ಯಾವ ಊರ್ರಿ? ಇಸ್ಲಾಂಪುರ್. ಮೇರಾ ನಾಮ್ ಹಾಯಿ ಶೈರಾವಾನು. ತುಮ್ ಸ್ವಲ್ಪ ಮುಜೆ ಉಪಕಾರ ಕರ್ತಿರ್ಕ್ಯಾ? ನಾವ್ ಇರುದ ನಿಮ್ಮಂತವ್ರಿಗೆ ಉಪಕಾರ ಮಾಡಕ್ರಿ. ಹೇಳ್ರಿ, ಏನ್ ಮಾಡ್ಬೇಕು? ತುಮ್ಕೋ ಹಿಂದಿ ಬರ್ತಾವ್ಯಾ? ಹಿಂದಿ ಒಂದ ಅಲ್ರಿ, 111 ಭಾಷೆ ಮಾತಾಡ್ತನ. ಕನ್ನಡ, ಹಿಂದಿ, ಇಂಗ್ಲೀಷ, ತೆಲುಗು, ತಮಿಳ, ಮಲಯಾಳಿ, ಬಂಗಾಳಿ, ಮರಾಠಿ, ಗುಜರಾತಿ. ಹಿಂದಿ ಮಾತಾಡಿ ತೋರ್ಸಂದ್ರ ತೋರಿಸ್ತನ್ರಿ. ಅರೆ ಬೋಲೋಜಿ ದೇಕಿಂಗಿ. ಕೇಳ್ರಿ, ಹಂಗಾದ್ರ ಅಣ್ಣ ಭಾಷಾಕು ಹೆಣ್ಣು ದೇಕನೆ ಎಣ್ಣೂರು ಗಯಾತ. ಇಸ್ಕಿ ಮಾಕ ಗಾಡಿ ಬಿಡಿ ಕ್ಯಾಮಿದೆ ಅನ್ನೈ, ಹಂಗ ನಡ್ಕೋತ ಚಲ್ಯ. ಇಸ್ಕಿ ಮಾಕ ಹಾದ್ಯಾಗ ಒಂದು ಹಾವು ಗಂಟು ಪಡ್ಯ, ಗುಂಡುಗಾಲ್ ತಗೊಂಡು ಮಾರ್ಯ, ಬುಸ್ ಬುಸ್ ಕರ್ತೆ ಗುದ್ದಿ ಗಯ. ಹತ್ತೇರಿ ಸಡಲ್ ಪಡಲ್ ಜುಮ್ಮ. ಇನ್ನ ಮರಾಠಿ ಮಾತಾಡ್ತಾನ ದಮ್ಮ. ಕಾಯ್ಕರಾಯ್ ಸಾರಾಬಾನು, ಮೀ ಏಕ ದಾಸ ಆಗ್ಲಿಲ್ಲ ಗೇಲೋತು. ತತ್ತಪ್ಪೋರ್ಗಿ ಲಾಡು ಒಳ ಮಾರ್ಲು, ತೇಪೋರ್ಗಿನ್ ಚಾರ್ ಮಾನ್ಸ ಅನುನ್ ಮಲ ಉಳ್ಳುಳ್ಸಿ ಆಡಿ ಉಳ್ಳುಳ್ಸಿ ಆಡು ಮಾರ್ಲಿ. ತತ್ತಮಿ ಪಡತ್ ಬಿಜಾಪುರ್ ಲಾಲು, ತತ್ತ ಏಕ್ ಪೊರ್ಗಿಲ ಹಾತ್ ಕೇಲು, ತೀಪೋರ್ಗಿ ಇವನ್ ಮಜೆ ಹಾತ್ ನೋಡ್ಲಿ. ಕಾಯ್ಕರಾಯ್ ಸಾರಾಬಾನು, ಹತ್ತೇರಿ ಪಕಡ್ಕು ಉಳ್ಳುಳ್ಸಿ ಆಡಿ ಗುಮ್ಮ. ಇನ್ನ ಇಂಗ್ಲೀಷ್ ಮಾತಾಡ್ತಾನ ದಮ್ಮ. This mod is me is flying in the believe listening call I bujma it mali bish bish off in shaira wanu bish bish me I love you bish bish I can school kush kush bas 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 tum bahut haram kar hai ei shaira wanu ina telugu paatadtu nindru neer paadi pinchali enga poodi pinchali simple aadvi ik mod ante puro ili poodi chikali pinchi jing bas 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 yaka tum bahut haram kar hai kya nahi nahi tumhare paas bahut chamatkar hai ha hing bolo ಅದು ಹೋಗ್ಲಿ, ಏನೋ ಉಪಕಾರ ಅಂದ್ರಲ್ಲ, ಕ್ಯಾ ಉಪಕಾರ ಕರ್ನೆ ಕಾಯಿ ಬೋಲೋ. ಈ ಗೌಮೆ ಕಾರ್ಕುನ್ ಮುರುಗೇಶ್ ಮಾಮಕ ಘರ್ ತೋರಿಸ್ತಿರ್ಕ್ಯಾ? ಅವ್ರ ಮನೆಗೆ ಯಾಕ್ರಿ? ಓ ಮುರುಗೇಶ್ ಮಾಮಕ ಭೇಟಿ ಮೇರಾ ಕ್ಲಾಸ್ಮೇಟ್. ನಾವ್ ಇಬ್ರು ಬೆಳಗಾವಿ ಶಾಲಿ ಕಲಿಯಾಕಿದ್ವಿ. ಮೇರಾ ಮ್ಯಾರೇಜ್ ಕೋ ಆವ್ ಕರ್ಕ ಪತ್ರ ಲಿಖ್ಯಾತ, ಉನಿ ಆಯಿ ನಹಿ. ತುಮಾರ ಶಾದಿ ಆಗೈತ್ ಕ್ಯಾ? ಹೋಯಾತ, ಕ್ಯಾ ಕರ್ನೆ ಕಾ, ಶಾದಿ ಆದ ಮರದಿವಸ ಮೇರಾ ಗಂಡು ಮರಿಯ. ಮುರುಗೇಶ, ನಿನ್ನ ರೊಟ್ಟಿ ಜಾರಿ ತುಪ್ಪದಾಗ ಪಡಿಯ. ಛೇ ಛೇ ಛೇ, ಶಾರಾಬಾನು, ದೇವ್ರು ನಿಮಗೆ ಬಹಳ ಅನ್ಯಾಯ ಕರೆಯ. ಕ್ಯಾ ಕರ್ನಿಕ, ಇಸ್ಲೇ ಸೀತಾಕ ಜೀವ್ ಬಹುತ್ ನೆನೆಸಿ ಏಕ್ 15 ದಿವಸ ಸೀತಾ ಪಾಸ್ ಇದ್ದ ಮಜಾ ಮಾಡಿ ಮೇರಾ ದುಃಖ ಮರೆತು ಹೊಡಮಳಿ ಜಯಂಗೆ ಕರ್ಕು ಆಯಾ ಹೂ. ಓ ಮುರುಗೇಶ್ ಮಾಮಕ ಗರ್ ತೋರಿಸ್ತಿರ್ಕ್ಯಾ? ನಾಯಲ್ಲ ತೋರಿಸ್ತನ. 15 ದಿನ ನಿತ್ ಹೋಕ್ಕಿರ್ಕ್ಯಾ? ಹಾ, ಪಕ್ತ 15 ದಿನ. 15 ದಿನ ಯಾಕ?
ಒಂದು ತಿಂಗಳು ಎರಡು ತಿಂಗಳು ನಿಂತು ಹೋಗಬಾರ್ದಕ್ಕೆ ಏಕ್ ಬರಸಿ ನಿಂತು ಹಾದ್ರೂ ಅವ್ರು ನಕೋ ಅನ್ನೋದಿಲ್ಲ. ಯಾಕಂದ್ರೆ ಅವ್ರ ಅಪ್ಪ ಬಹುತ್ ಭಾರಿ ಮನುಷ್ಯ ಅದಾನಂತ, ನೋಡಾಕು ಬಹುತ್ ಸುಂದರ ಅದಾನಂತ. ಅಯ್ಯೋ ಹಾ, ಮತ್ತೇನದಾನಂತ? ಬಹುತ್ ರಸಿಕ ಅದಾನಂತ. ಇದು ಮಾತ್ರ ಕರೆ ಹೈ, ಮತ್ತೇನೇನದಾನಂತ? ಬಹುತ್ ಹಲಕಟ್ ಅದಾನಂತ. ಹಾ, ಹಲಕಟ್ ಅದಾನಂತ? ನೈ ನೈ, ಹಲಕಟ್ ಅಂದ್ರೆ ಹಲಕಟ್ ಅಲ್ಲ, ನಮ್ಮಂತ ವಯಸ್ಕ ಲಡಕಿ ಸಿಕ್ಕ್ರ ಅವ್ರ ಪಡಿಕೆ ಹಾರಿಸುವಷ್ಟು ರಸಿಕ ಅದಾನಂತ. ಅದಕ್ಕ ಮೈ ಬಿ ತೋಡ ಆ ರಸಿಕನ್ ನೋಡ್ಬೇಕು ಅಂತ ಆಸೆ ಇಟ್ಕೊಂಡ ಆಯಾ ಹು. ಯಪ್ಪ, ನಂದು ದೈವ ತೆರೆಯುವ ಕಾಲ ಬಂದಂಗ ಕಾಣ್ತೈತಿ. ಇಂಥ ನವಯೌವನದ ತರುಣಿ ನನ್ನ ಬಗ್ಗೆ ಇಷ್ಟು ವರ್ಣನೆ ಮಾಡಾಕತ್ತಾಳ ಅಂದ್ರ ನಂದು ನಸೀಬಾಯ್. ಕ್ಯಾಜಿ ಕ್ಯಾ ವಿಚಾರ ಕರ್ನೇಲಗಿ, ಕ್ಯಾ ವಿನೈ ಸಾರಾಬಾನು. ಆ ಸೀತಾನ ಅಪ್ಪನ ಬಗ್ಗೆ ನಿನಗೆ ಮತ್ತೆ ಕ್ಯಾ ಕ್ಯಾ ಅನಿಸ್ತೈತಿ? ಆ ರಸಿಕ ಮನ್ಮಥನ ಕವಿ ದೇಕ್ಯಾ ಅನಸಾಕತ್ತೈತಿ. ಅಯ್ಯೋ, ಹೆಂಗ ಮಾಡ್ಲಿ, ಅವನ ಅಷ್ಟು ನೋಡ್ಬೇಕಂತ ಆಸೆ ಆಗೈತ್ಯಾ? ರಸಿಕತೆ ಇರೋ ಗಂಡಸರ ಮೇಲೆ ನಾನು ಬಹುತ್ ಪ್ರೀತಿ. ಹಾ, ಅದೆಲ್ಲ ಬಹುತ್ ರಸಿಕದಾನ ಕರೆ. ಸ್ವಲ್ಪ ಬುಡ್ಡ ಹೋಗಯ್ಯ, ಅಡ್ಜಸ್ಟ್ ಮಾಡ್ಕೋತಿರ್ಕ್ಯಾ? ಚಲೀಗ ಬುಡ್ಡ ಹೋಯಿತೋ ಕ್ಯಾ ಹೋಗ, ಹಿಂದಿ ಮೇ ಏಕ್ ಗಾದಿ ಮಾತ ಹೈ ಮಾಲೂಮ್ ಹೈ ಕ್ಯಾ? ಕ್ಯಾ ಮಾತ ಹೈ? ಪಿಯೇ ತೋ ಪೀನಾ ಮಡ್ಡಿ, ಕಾಯೇ ತೋ ಕಾನಾ ಹಡ್ಡಿ, ಪ್ಯಾರ್ ಕರ್ನಾ ಹಾಯ್ತೋ ಕರ್ನಾ ಬುಡ್ಡಿ. ಯಾಕಂದ್ರೆ ಇಳಿ ವಯಸ್ಸಾದ ಹಳಿ ಶರೀರದೊಳಗ ಹುಳಿ ಜಾಸ್ತಿ ಇರ್ತೈತಿ, ಅದಕ್ಕೆ ಹಳಿ ಬುಡ್ಡಾಗೋಳ ಮ್ಯಾಲ ಮೇರಾ ದಿಲ್ ಬುಲ್ ಬುಲ್. ಅಯ್ಯೋ ಶೈರಾಬಾನು, ನನ್ನ ವೈಕೊಳಂಗಾಗಲಾಗತ್ತೈತಿ. ತೇರಾ ದಿಲ್ ಬುಲ್ ಬುಲ್ ಮೇರಾ ಎದೆಯಾಗ ಚಲ್ ಚಲ್. ಅರೆ ಕೈಕು ಶೈರಾಬಾನು, ನೀ ಕೇಳೋ ರಸಿಕ ಮನ್ಮತ, ಹೃತಿಕ್ ರೋಷನ್, ಸಲ್ಮಾನ್ ಖಾನ್, ಲಗಾನ್ ಹೀರೋ ಅಮೀರ್ ಖಾನ್, ಆ ಸೀತಾನ ತಂದೆ ಮುರುಗೇಶ್ ಖಾನ್ ನಾನೇ. ಅರೆ ಸಚ್ಚಿ ಬಾತ್, ಲಾಲು ಪ್ರಸಾದ್ ಯಾದವ್ ಕಕ್ಕ ಸಂಶಯರಾ? ಮುರುಗೇಶ್ ಮಾಮೋ ಶೈರಾ ಬಾನು. ಅರೆ ಅಲ್ಲ, ಇಂದ ತಿಂದಂಗ ಆತ ನನಗೆ ಬೆಲ್ಲ, ಇನ್ನ ಬಿಡಂಗಿಲ್ಲಿಕ್ಕಿನ್ನ ಕೊಲ್ಲ, ಸೋರ್ಯಾಡ್ಲಾಕತ್ತೈತ್ ನನ್ನ ಬಾಯಾಗಿನ ಜೊಲ್ಲ. ಆಹಾ, ಹೆಣ್ಣಿನಲ್ಲಿ ಎಂತ ವಿಚಿತ್ರ ಶಕ್ತಿ ಇರ್ಬೋದು, ಈಕಿ ತೆಕ್ಕಿ ಹೊಡೆದಾಗ ನನ್ನ ಎದೆಯಾಗಿನ ಪ್ರೀತಿ ಉಕ್ಕಿ ಹರಡ್ದಂಗ ಆತು. ಅಕಸ್ಮಾತ್ ಈಕಿ ನನಗೆ ದಕ್ಕಿದ್ರ ಕಕ್ಕೇರಿ ಸೋಮನಾಥಗ್ ಸಕ್ರೆ ಹಂಚಿ ಬೆಕ್ಕೇರಿ ಲಗಮ ಹೋಗಿ ಬೆಲ್ಲದ ನೈವೇದ್ಯ ಮಾಡ್ತನೋ ಶೈರಾಬಾನೋ. ಕ್ಯಾ ಮಾಮು, ನಿಜವಾಗಿಯೂ ನೀ ನನ್ನ ಮ್ಯಾಲ ಪ್ರೀತಿ ಇಟ್ಕೊಂಡು ಬಂದಿಕ್ಯಾ? ಎಸ್ ಎಂ ಕೃಷ್ಣ ಕಾ ಕಸಮ್, ಮೇರಾ ದಿಲ್ ತುಮಾರೆ ಉಪ್ಪರ್. ನಡಿ ಹಂಗಾರ ಮನಿಗೆ ಹೋಗುನು. ಶೈರಾಬಾನು, ಮನಿಗೆ ಹೋದ ಮ್ಯಾಲ ನಂದು ಒಂದು ಕರಾರ್. ಕ್ಯಾ ಕರಾರ್? ನಿನ್ನ ಗೆಳತಿ ಸೀತಾನ ಬಿಟ್ಟು ನೀ ಎಲ್ಲಿ ಹೊರಗೆ ಹೋಗುವಂಗಿಲ್ಲ. ಕ್ಯೂ ಕ್ಯೂ ಅಂದ್ರೆ ನಮ್ಮ ತಲೆ ಬಂತೈತಿ. ನಿನ್ನ ಗೆಳತಿ ಏನದಾಳ ಸೀತಾ, ಆಕೆ ಒಬ್ಬ ಹಲಕಟ್ಟು ಹಡಿಸಿ ಗಂಡ ಮಗನ ದೌ ಮಾಡಕತ್ತಾಳ, ಅದಕ್ಕೆ ಆಕಿನ ಹೊರಗೆ ಬಿಟ್ಟರೆ ಏನ್ರಿ ಗದ್ದಲ ಮಾಡ್ಯಾಳ ಅಂತೇಳಿ ಭದ್ರವಾದ ಬಂದಿಕಾರಿಯಾಗಿಟ್ಟು ದಿವಸ ನಾ ಕವಲ ಮಾಡ್ತಾನೆ. ಅದಕ್ಕೆ ನೀ ಎಸ್ ದಿನ ಇದ್ರೂ ಅಲ್ಲೇ ಒಳಗ ಇರೋದು, ಏನು ಮಾಡಿದ್ರು ಅಲ್ಲೇ ಒಳಗ ಒಳಗ ಮಾಡೋದು, ಆಕಿನ ಬಿಟ್ಟು ಎಲ್ಲಿ ಹೊರಗೆ ಹೋಗುವಂಗಿಲ್ಲ. ಅರೆ ಪಿಕ್ಚರ್ ಗಿಚ್ಚರ್ ದೇಕ್ನಿಕ ಕೈಸಾ, ಏನೋ ಪಿಕ್ಚರ್ ನೋಡಕ್ ಹೋದ್ರೂ ಸಹಿತ ನಿನ್ನ ಜವಾಬ್ದಾರಿ ಮ್ಯಾಲ ಕಳಿಸ್ಕೊಡವನ. ಯಾಕಂದ್ರ ಆ ರಾಮ್ಯ ಬಹಳ ಹಲಕಟ್ಟು ಹಡಿಸಿಕೊಂಡದಾನ. ಓ, ರಾಮ್ಯ ಬಹುತ್ ಸುಂದರ ಆಯ್ಕೆ. ಎಲ್ಲಿ ಸುಂದರ, ಮಂಗ್ಯ ಆಡಿಸಿಕೊಂಡ ಮಂಗ್ಯಾನ ಮಾರಿಯವದಾನ, ನನ್ನಟ್ಟೇನು ಸುಂದರ ಇಲ್ಲ. ಶೈರಾಬಾನು, ಕರೆ ಹೇಳ್ಬೇಕಂದ್ರೆ ಈ ಕರ್ನಾಟಕದಾಗ ಅತಿ ಸುಂದರ ಅಂದ್ರೆ ನಾನ. ಅದಕ್ಕೆ ನನಗೆ ಕರ್ನಾಟಕದ ಜನ ಕನ್ನಡದ ಹೃತಿಕ್ ರೋಷನ್ ಅತ್ತಾರ. ಮತ್ತು ಆ ಉಡಾಳ ಹಡಿಸಿಕೊಂಡ ನಿನ್ನ ಅಕಸ್ಮಾತ್ ನೋಡಿದಂದ್ರೆ ನಿನ್ನ ಬುರ್ಕಾ ತೆಗೆದು ನನ್ನ ಬಾಯಾಗ ತೂರಿಕ್ ನೀನು ಹೊಡ್ಕೊಂಡು ಹೋಗ್ತಾನೆ, ನಿನ್ನ ಕೈ ಮುಗಿತು, ನಾವು ಭೇಟಿ ಆಗಬೇಡ. ಯಾಕಂದ್ರೆ ನಾನು ಹೃತಿಕ್ ರೋಷನ್ ಅದನ್ನು. ಶೈರಾಬಾನು, ನಡೀದು ಹೋಗುನು ಮನಿ. ಚಲೋ ಜಾಯಿಂಗಿ. ಅಬ್ಬಬ್ಬಾ, ಏನ ನಿನ್ನ ಮೈ ಕಟ್ಟ, ಹುಚ್ಚ ಹಿಡದಂಗಾತ ತಲಿ ಕೆಟ್ಟ. ಅಬ್ಬಬ್ಬಾ, ಏನ ನಿನ್ನ ಮೈ ಕಟ್ಟ, ಹುಚ್ಚ ಹಿಡದಂಗಾತ ತಲಿ ಕೆಟ್ಟ. ಜನ ನಮ್ಮಿಬ್ಬರು ನೋಡಿದ್ರ ಏನಂತ ತಿಳ್ಕೊಂತಾರ? ನೀ ಗಂಡ ನಾ ಹೆಣ್ಣ, ನಿನಗೆ ಎಟ್ಟದ ಹೇಳ್ಬೇಕು. ಗಂಡ್ರಾಮ್ಯಾರಗತ್ತೆ ಗಂಡಸರ ಅರಿವಿ ತೊಡಬೇಡತ್ತ. ನಿನ್ನ ಪ್ರೀತಿ ಮಾಡಿದ್ರ ಸಲುವಾಗಿ ನಾ ಹೆಂಗಸರ ಅರಿವಿ ತೊಟ್ಟುಕೊಳ್ಳೋ ಪರಿಸ್ಥಿತಿ ಬತ್ ನೋಡಿ. ಹೌದು, ನಿನ್ ದಿನ ಎಷ್ಟು ದಿನ ನಮ್ಮ ಮನ್ಯಾಗ ಶೈರಾಬಾನು ನಾಟ, ಊಟನೂ ನಮ್ಮ ಮನ್ಯಾಗ, ಮನಗುದು ನನ್ನ ಹಾಸಿಗೆಗ, ಮದುವೆಯಾಗಿ ತಾಳಿ ಕಟ್ಟುತನ ಬ್ಯಾಡೋ ಬ್ಯಾಡೋ ಅಂದ್ರೆ ಕೇಳಲಿಲ್ಲ.
ನನ್ನ ಪ್ಯಾಂಟ್ ಈಗ ಟೈಟ್ ಆಗಕತ್ತೈತಿ. ಮುಂದಿನ ವಿಚಾರ ಹೆಂಗ ಅಂತ? ಪ್ಯಾಂಟ್ ಟೈಟ್ ಆದಾಗ ನಿಮ್ಮ ಅಪ್ಪಗೆ ಬುದ್ಧಿ ಬರ್ತೈತಿ. ಇಲ್ಲ ಅಂದ್ರೆ ನಿನ್ನ 35 ವರ್ಷ ಅಲ್ಲ ಮುದಿಕೆ ಆದರೂ ಮದುವೆ ಅತ್ತ ನೆನಪು ಸಹಿತ ತೆಗೆಯಂಗಿಲ್ಲ ಅವ. ಮತ್ತ ನೀ ನನ್ನ ಮದುವೆ ಏನ್ ಮಾಡ್ಕೊಳವ? ಮದುವೆ ಈಗೇನ್ ಮಾಡ್ಕೋತಿ? ನಂದೆಲ್ಲ ಮೂರಾ ಬಿಟ್ಟು ಹಿಡಿದು ಕೂತೈತಿ. ನಿನ್ನ ಸಲುವಾಗಿ ತಲೆ ಕೆಟ್ಟ ಕೆಲಸ ಬಗಸಿ ಬಿಟ್ಟು ತಿರುಗಾಡಿದ್ದಕ್ಕ ಪಂಚ ಬಾಳ ಮುತ್ತ ನನ್ನ ಕೆಲಸದಿಂದ ವಾದ್ ಹೊರಗೆ ಹಾಕಿಬಿಟ್ಟಾನ. ಈಗ ಬರೇ ಹಚ್ಚಗಿದ್ದಲ್ಲಿ ತಿಂದ ಬ್ಯಾಚಗಿದ್ದಲ್ಲಿ ಬಿದ್ದು ಹೇಳು ಮಗ, ಮದುವೆ ಮಾಡ್ಕೊ ಅಂದ್ರೆ ಏನ್ ಮಾಡ್ಕೊಳ್ಳಿ? ನನಗೀಗ ಉಳಿದ ಆಸ್ತಿ ಅಂದ್ರೆ ಇದು ಒಂದೇ ಒಂದು ಬುರುಕ. ಅಕಸ್ಮಾತ್ ನಿಮ್ಮ ಅಪ್ಪಗೆ ಗೊತ್ತಾದ್ರೆ ಈ ಬುರುಕ ಹರಕ ಪರಕ. ನೀ ಮಾತ್ನಾಗ ಮಾಡ್ಬೇಡ ಪರಕ. ನನಗೇನ್ ಹೇಳಿದ್ದೆ ಮಾಡ್ಕೊ ನೀ ತರಕ. ನಮ್ಮ ಅಪ್ಪ ಗೊತ್ತಾಗೋದ್ರೊಳಗ ಹಾಕು ನನ್ನ ಕೊಳ್ಳಿಗೆ ತಾಳಿ ಸರಕ. ನಿಮ್ಮ ಅಪ್ಪ ಆಗ್ಯಾನ ಪೂರಾ ಮುದುಕ, ಆದ್ರೂ ಹಾರಿಸ್ಬೇಕತ್ತಾನ ರಾತ್ರಿ ನನ್ನ ಬುರುಕ. ಹೆಂಗ ಮಾಡಿನಿ ನಿಮ್ಮ ಅಪ್ಪನ ಬಗಲಾಕಾಯಿ ಗೋರ್ಕ? ನಮ್ದು ಬುದ್ಧಿ ಬಲ ಚುರುಕ. ನೀನು ಬುದ್ಧಿ ಚುರುಕಿದ್ದಲ್ಲೇ ನಮ್ಮ ಅಪ್ಪ ಈಗ ಇಬ್ಬರನ್ನು ಪಿಕ್ಚರ್ ನೋಡಕ ಕಳಿಸ್ಯಾನ. ನಾನು ಬುದ್ಧಿಗೆ ಮಳ್ಳಾಗಿ ಮನಸೋತದ್ದು. ನೀ ಆದಷ್ಟು ಜಲ್ದಿ ನನ್ನ ಕೊಳ್ಳಿಗೆ ತಾಳಿ ಕಟ್ಟು. ಏನಂದೆ? ನಿನ್ನ ಕೊರಳಿಗೆ ತಾಳಿ. ನಿನ್ನಂತ ಕುಲಗೆಟ್ಟ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಲೆ ಅದೆಂದಿಗೂ ಸಾಧ್ಯವಿಲ್ಲ. ಏನಂದೇ? ಒಂದೇ ಮಾತು, ಶ್ರೀರಾಮಚಂದ್ರನಿಗೆ ಬಾಣ ಒಂದೇ ಇದ್ದಂತೆ ಈ ರಾಮಚಂದ್ರನಿಗೂ ಮಾತು ಒಂದೇ. ಒಮ್ಮೆ ಪ್ರೀತಿಸಿ ಮೋಹಿಸಿ ಮುದ್ದಿಸಿ ಮೂಸಿಸಿ ಬೀಸಾಕಿದ ಹೂವನ್ನು ಮತ್ತೆ ಮೂಸಿಸುವ ಅಭ್ಯಾಸ ನಮ್ಮ ವಂಶದಲ್ಲಿಯೇ ಇಲ್ಲ. ಅಯ್ಯೋ ಅಯ್ಯೋ, ಹಾಗಾದ್ರೆ ನಿನ್ನನ್ನೇ ನಂಬಿ ಕಾಲು ಜಾರಿದ ನನ್ನ ಗತಿ? ಗಂಗಾವತಿ ರಾಮೋ, ನಿನ್ನನ್ನು ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ್ದೇನೆ. ನನಗೆ ಮೋಸ ಮಾಡಬೇಡ. ನೀನೇ ನನ್ನ ದೈವ, ನೀನೇ ನನ್ನ ಸರ್ವಸ್ವ ಅಂತ ಈ ಹೃದಯ ಕಮಲವನ್ನು ನಿನ್ನ ಚರಣಕ್ಕೆ ಅರ್ಪಿಸಿದ್ದೇನೆ. ಕೃಪೆ ಮಾಡು ದೇವಾ. ಸೀತಾ, ದೇಹ ಕುಸುಮಾನ ಅರ್ಪಿಸೋದು ಚರಣಕ್ಕಲ್ಲ, ಮತ್ತೆ ಹೃದಯಕ್ಕೆ. ಸೀತಾ ಸ್ವಾಮಿ, ಇದು ಬರೀ ಮನಗಂಡ ಮಾತ್ರವಲ್ಲ, ಈ ತಾಯಮ್ಮ ಅನಗಾಡಮಯ, ಈ ತಾಯಮ್ಮ ಅನಗಾಡಮಯ. ಬೆಳತನ ಮಾಡುನು ತಾಲಿಮಮಯ, ಈ ತಾಯಮ್ಮ ಮನಗಂಡಮಯ. ವಾ ಕೂಸ, ಸೀತು ಬಾಯವ ಬಡ ಬಡ, ಇವನವನ್ ಹೆಚ್ಚಿನ ಮಗಳನ್ನ ಹಡ್ದು ಹೋಗ. ಬನ್ನಿ ತಡೆಯ ನಿಮ್ಮವನು, ಹೆಚ್ಚಿನ ಅಪ್ಪಗಂಟು ಬಿದ್ದೇಳ ನನಗ್ ನೀನು. ಅಲ್ಲ ತಂಗಿ, ಮೊದಲು ಎಟ್ಟು ಚಕಾಪಕ ಚಕಾಪಕ ಕಾಟೆವಾಡಿ ಕುದುರಿ ಕುಣದಂಗ್ ಕುಣಿತಿದ್ದಿ, ಈಗೇನಾಗೈತ್ ಕೂಸ ನಿನಗ? ನೀ ಎಲ್ಲ ಆಗಿದ್ದೇನೆ. ನಾನೇನ್ ಮಾಡಿನ್ ತಂಗಿ? ನಾ ಏನು ದೊಡ್ಡ ಮಹಾರಾಜನ ಮಗಳಿದ್ದಂಗ್ ಮಾಡ್ದಿ. ನನ್ನ ಒಳಗ ಮನೆಯಾಗ ಕೂಡ ಹಾಕಿ ಕೀಲಿ ಜಡದು ಯಾವ ಗಂಡಸರ ನೆಳ್ಳು ಬೀಳದಂಗ ಕಾವಲ ಮಾಡದಲ್ಲ, ಅದಕ್ಕ ಕಾಟೆವಾಡಿ ಕುದುರಿ ಅಂತ ನನ್ನ ಕಾಲು ಕಟ್ಟಿ ಹಾಕಿದ ನಾಯಂಗ ಬಂಕಡ ಆಗ್ಯಾವು. ಸರ ಸರ ನಡೆಯಕ ಬರವಲ್ದು. ಯಾವ ಗಂಡಸರ ನೆರಳು ನಿನ್ ಮ್ಯಾಲ ಬೀಳಬಾರ್ದತ್ ನಿನ್ನ ಮನ್ಯಾಗಿಟ್ಟ ಕೀಲಿ ಹಾಕಿಲ್ಲ ತಂಗಿ. ಆ ಮಂಗೆ ಹಡಿಸಿ ಗಂಡದಲ್ಲ ರಾಮ್ಯ, ಅವನ ನೆಳ್ಳು ನಿನ್ನ ಮ್ಯಾಲ ಬೀಳಬಾರ್ದತ್ ಮುಚ್ಚಿಟ್ಟಿದ್ದು ನಿನ್ನ. ಈಗೇನ ಒಂದು ಬಿದ್ದೆ ಇಲ್ಲ ನೋಡು. ಏನ ನಳ್ಳು ಹಂಗ್ಯಾಕೆ ಬೀಳ್ತೈತ್ ತಂಗಿ? ಭದ್ರ ಕಾವಲೈತ್ ನಂದ ತಂಗಿ. ಈಗ ಬದ್ಮಾಸ ರಾಮ್ಯ ಊರ್ ಬಿಟ್ಟಂಗ್ ಕಾಣ್ತಾನ. ಊರ್ ಬಿಟ್ಟು ಗಚ್ಚಂಗಿ ಮನಿ ಹಿಡ್ದಂಗ್ ಕಾಣ್ತಾನ. ಅಲ್ಲೇ ಶಿಸ್ತಂಗ್ ಕೆಲಸ ಮಾಡ್ಕೋತ. ಅಲ್ಲೇನ್ ಕೆಲಸ ಮಾಡ್ತಾನ ತಂಗಿ? ಕಿಲು ಹೊಡಿಸಿ ಗಂಡ. ಎಲ್ಲ ಮಾಡ್ತಾನ ಹೇಳು, ನಿನಗೇನು ಗೊತ್ತೈತಿ? ಏ ನಿನ್ನವನ ಅವಂತೇನ್ ನೆಂಪು ತೆಗಿತೀನಿ ನನ್ನ ಮುಂದ? ನಡಿ ಮೊದಲು ದವಾಖಾನೆಗೆ ಹೋಗಿ ಬರು ನಡಿ. ಹಂಗ್ ಮಾಡಬಾರ್ದವ್ವ, ಕೂಸ್ ಶಾಣೆ ಅಲ್ಲನ, ಬಹಳ ಶಾಣೆ ನನ್ನ ಕೂಸ. ಹೋಗುನು ನಡಿ, ಹಂಗ್ ಮಾಡಬಾರ್ದು, ಕೂಸ್ ಶಾಣೆ ಅಲ್ಲನ, ನೋಡಿಯೋ ಹೋಗುನು. ಬರೋದಾಗಂಗಿಲ್ಲ, ಶಾಣೆ ಕಲ್ಲನ
ಅಳ್ತಾರ ನೋಚವ್ವ. ಓನ್ ಬೋಕು, ಓನ್ ಬೋಕು, ಪೇಪಿ ಬೋಕನ, ಚಾಕ್ಲೇಟ್ ಬೋಕನ, ಬುತ್ತು ಗುತ್ತು ಬೋಕನ, ದಮ್ಮನ ಬಾಳಿಕಾಯ್ಬೇಕನ. ನನ್ನ ಕೂಸು ಬಾಳಿಕಾಯಿ ಮ್ಯಾಲ ಬಹಳ ಜೀವ ಐತ್ರಿ. ಹ ಇರ್ಲಿ, ಅಲ್ಲೇ ದವಾಖಾನೆಗೆ ಹೋಗಿ ತೋರ್ಸ್ಕೊಂಡು ಬರೋದ್ ನಾ ತಗೊಂಡ್ಬರ್ತು ನಡಿಯವ. ರಾಮ್ ಬಾಳಿಕಾಯಿ ಬೇಕು ದೌಳಕ್ಕೆ. ನಾವು ಬೆಳಗಾವ್ ಜಿಲ್ಲಾದಾಗ ಸಿಗ್ತಾವ, ಇಲ್ಲಿ ಬರೇ ಜವಾರಿ ವಸಾಯಿ ಬೂದು ಬಾಳಿಕಾಯಿ ಸಿಗ್ತಾವ ತಂಗಿ. ಅವೆಲ್ಲ ನನಗೆ ಬೇಕಾಗಿಲ್ಲ, ನನಗ ರಾಮ್ ಬಾಳಿಕಾಯಿನ ಬೇಕು. ನನ್ನ ಕೂಸ ಹಟ ಹಿಡಿತು ಅಂದ್ರೆ ಬಾಳಿಕಾಯಿ ಚಟ ಮುರಿತನ ಹಿಂಗ ಚಟಪಡಿಸೋದ ತಂಗಿ. ನಾ ಏನಾರೆ ಮಾಡಿ ರಾಮ್ ಬಾಳಿಕಾಯಿನ ತಂದು ಕೊಡ್ತಾನ, ಮೊದಲು ದವಾಖಾನೆಗೆ ಹೋಗೋ ನಡಿ ಅಯ್ಯವ. ಈಗ ಯಾವ ದವಾಖಾನೆ ಕರ್ಕೊಂಡು ಹೋಗೋ ನನ್ನ? ಅದ ತಂಗಿ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಅದಾರಲ್ಲ, ಜೂನಿಯರ್ ಜುಂಜುರ್ವಾಡ್ ಡಾಕ್ಟರ್. ನಾವಲ್ಲಪ್ಪ ಆ ಡಾಕ್ಟರ್ ಬಾಯಾಗ ಬಾಳ ಬಿರುಸು ಬಿರುಸು ಶಬ್ದನ ಬರ್ತಾವು, ಬೀಳು ಬಡಿತೇನೆ ಅಂತಾನ. ಏನ ತಂಗಿ ಬಡಿದು ಸೂಜಿನ? ತಂಗಿ, ಆ ಡಾಕ್ಟರ್ ಮಾತಾಡೋ ಸ್ಟೈಲ್ ಹಂಗೈತೆ ಯವ್ವಾ. ನೋಡ್ ತಂಗಿ, ಬಾಯಾಗ ಬಿರುಸಿದ್ರು ಕೈಗುಣ ಬಾಳ ಚಲೋ ಐತೆ, ಮುಟ್ಟಿದ್ರ ಜಡ್ಡಗರ ಆಗ್ಬೇಕು. ಬ್ಯಾಡಪ್ಪ. ನಮಸ್ಕಾರ ರೀ ಸಾಹೇಬ್ರ. ನಮಸ್ಕಾರಪ್ಪ, ಕನ್ನಡದ ಹೃತಿಕ ರೋಷನ್. ಇಕ್ಕಿನ ಕರ್ಕೊಂಡು ಬಂದಿಯಲ್ಲ, ಏನಾಗೈತಿ ಬ್ಯಾನಿ? ನಾರಿ ಹೆಂಗ್ ಹೇಳ್ರಿ ಸಾಹೇಬ್ರ, ಒಟ್ಟ ಬೆಳ್ಳ ಬೆಳ್ತಾನ ಒಂದ್ ನಮೂನ ಈಲಾಕ ಅದ ಎಮ್ಮಿ ನೆಳ್ಯಾಡ್ತಾವ್ರಲ್ಲ ಹಂಗ ನೆಳ್ಯಾಡ್ತಾಳ್ರಿ, ಮತ್ ಬರೇ ರಾಮ್ ಬಾಳಿಕಾಯಿ ಬೀಳ್ತಾಳ್ರಿ. ಸ್ವಲ್ಪ ಏನಾಗೈತಿ ನೋಡ್ರಿ, ಚೆಕ್ ಮಾಡಿ. ಬೀಳ್ಬಾ ಅಂತ ಹೇಳ, ಚೆಕ್ ಮಾಡ್ತಾನ. ನೋಡಪ್ಪ ನೋಡಲ್ಲಿ ಹೆಂಗ ಮಾತಾಡ್ತಾ ನೋಡ್ ಬಿರುಸಲೆ. ತಂಗಿ, ಅವ್ರ ಸ್ವಭಾವ ಹಂಗೈತಿ, ನೀ ಏನು ಅನ್ಬೇಡ, ಸುಮ್ ಗಪ್ಪಾಗಿ ಹೋಗಿ ಒಂದ್ ನಿನ್ ಕಾಲ್ರಿ ಬೀಳನ. ಏನತ್ತಾಳು? ಏನೂ ಇಲ್ರಿ ಸಾಹೇಬ್ರ, ಸ್ವಲ್ಪ ಅಂಜಲ ಹತ್ತಾಳ್ರಿ ನಿಮಗ್. ಅಂಜಾಕತ್ತಾಳು? ನಾ ಏನಕ್ಕಿನ ನುಂಗುತ್ತಾನ, ಸುಮ್ಮ ಬೀಳ್ಬಾ ಅಂತ ಹೇಳಿಲ್ಲಿ. ತಂಗಿ ಹೋಗ್ಯವ ಹೋಗ್ಯವ, ಸುಮ್ ಗಪ್ಪಾಗಿ ಹೋಗ್ಯವ, ಚೆಕ್ ಮಾಡ್ತಾರ ಹೋಗ. ನಾ ಒಳಗ ಬಂದ್ರ ಒದುತ್ತಾರ ನನ್ನ, ನೀ ಒಬ್ಬಕ್ಕಿನ ಹೋಗ್ಯವ. ಅರೆ ಏನ್ ತಗೊಂಡಿ ಹೊಟ್ಟಿಗೆ, ಗೋದ್ಯೋ ಗೊಂಜಾಳ? ನಾನು ಕುಂದ ತಿಂದೇನ್ರಿ. ಕುಂದ ಏನೇನ್ ಹಾಕತ್ತಿ? ಕಾಲು ಬಳ ಬಳ ಮಾಡ್ತಾವ್ರಿ. ಮತ್ತ ಹೊಟ್ಟ್ಯಾಗ ಗುಳುಗಳು ಗುಳುಗಳು ಅಂದಂಗ ಹಾಕಿದ್ರಿ. ಮತ್ತ ಕಣ್ಣಿಗೆ ಚಕ್ಕರ್ಗ ಬಂದು ಉಬ್ಬುಳಕ್ಕೆ ಬಂದು ವಾಂತಿ ಹಾಕಿದ್ರಿ. ಮತ್ತ ಮತ್ತ ಬರೇ ಬಾಳಿಕಾಯಿ ತಿನ್ನಂಗ ಹಾಕೈತ್ರಿ. ಮತ್ತ ಅವು ರಾಮ್ ಬಾಳಿಕಾಯಿ ರೀ. ಮತ್ತ ಬಾಳಿಕಾಯಿ ಮ್ಯಾಗ ಅಟ್ಟ ಜೀವ ಅದ್ಯಾ ಹುಡುಗಿ? ಮುರುಗ್ಯಾ ಮುರುಗೇಶ ಓರಿಪ್ಪ, ನೀವ್ ಮನುಷ್ಯ ಅದಿಯೋ ದನ ಅದಿಯೋ? ಯಾಕ್ರಿ ಸಾಹೇಬ್ರ, ಈಕಿನ ಹಿಡಿದ ಸೆಲಿ ಬಿಟ್ಟಿದ್ದಿ ಮಗನ ಬೆಳಗಾವದ ಸಾಲಿ ಕರೆಯಕ್ ಬಿಟ್ಟಿನ್ರಿ. ಹಂಗಾದ್ರ ಪಸಂದ್ ಮಾಡ್ಕೊಂಡ್ ಬಂದಾಳ ನೋಡ. ಹಂಗಂದ್ರ ರೀ ಕಡಬ ತಿಂದಾಳೋ ಕಡಬ? ಈಸ್ ದಿನ ಏನ್ ಕಿಸಿತಿದ್ದೇನ ಮಗನ? ಅಂತದ್ ಏನಾಗೈತ್ರಿ ಸಾಹೇಬ್ರ, ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ಬಿಡಿಸಿ ಹೇಳಕ್ ಏನೈತಿ, ಇನ್ನೊಂದ್ 6 ತಿಂಗಳು ಬಿಟ್ರ ಹಡಿತಾಳ ನೋಡ. ಹಾ ಹಡಿತಾಳ್ರಿ ಸಾಹೇಬ್ರ, ಇನ್ನೋ ನನ್ನ ಕೂಸಿನ ಲಗ್ನ ಸದಕ್ಕೆ ಆಗಿಲ್ರಿ. ಲಗ್ನಕ್ಕ ಹಡಿಯೋದಕ್ಕೆ ಏನ್ ಸಂಬಂಧ ಐತ್ಲೇ ಮಗನ? ಒಟ್ಟಿಗೆ ಏನ್ ತಿದ್ದೀನಿ ಇರಂಗಿಲ್ಲ ನಿನಗ. ಮೊದಲ ಇಕ್ಕಿ ಮದುವೆ ಮಾಡಿದ್ರ ನಿನ್ನ ಮೊಮ್ಮಕ್ಕಳ ಸಹಿತ ಹಡಿತಿದ್ರ ಮಗನ. ಈಗ ಹೆಂಗ್ ಮಾಡಿದ್ರಿ ಸಾಹೇಬ್ರ? ನಾರೇ ಕಡ್ಡಾಪಟ್ಟಿ ಬರೀ ಅನಿಸ್ತು ಮನುಷ್ಯ, ಮದುವಿಂದ ಮಗಳು ಹೋಟ್ಲಿ ಆಗ್ಯಾಳ ಅಂದ್ರ ಮಂದಿಗೆ ಹಂಗ್ ಬಾರಿ ತೋರಿಸಲ್ರಿ. ನನಗರೆ ಕರ್ನಾಟಕದ ಮಂದಿ ಹೃತಿಗೆ ರೋಷನ್ ತಾರ್ರಿ, ಹೆಂಗ್ ಬದುಕಲ್ರಿ ಸಾಹೇಬ್ರ? ಬೇಡ ದವಾಖಾನೆ ಐತಿದ ದವಾಖಾನೆ. ಅಯ್ಯೋ ಬೇಡಪ್ಪ, ಹುಲ್ಲಳು ಕೂಸು ಬಹಳ ಶಾಣೆದು, ಕೂಸಿಗೆ ಓನ್ಬೇಕು. ಯವ್ವಾ ನಿನ್ನವ್ ನೀ ಮಾತಾಡ್ಬೇಡ, ನನಗೊಂದು ಉತ್ತರ ಹಗ್ಗ ಒಂದು ವಂಕನ ಗಿಡ ಬೇಕು. ನಿನ್ನವನ ಕೂಸು ಕೂಸ ಸಲಿಗೆ ಕೊಟ್ರ ನನ್ನ ಪಸಂದ ಮರ್ಯಾದೆ ಕಳೆದು ಬಿಟ್ಟದು. ನಿನ್ನವನ ಮರ್ಯಾದೆ ಮಸಡಿ ಅವನ, ನಾ ಮುದುಕಿಯಾಗಿ ಎಲ್ಲಾ ತಗೊಳು ಜೋತು ಬೀಳಕ್ಕಾದ್ರು ನಾ ಕೂಸ ನಿನಗ. ವಯಸ್ಸು ಮೀರಿದ ಹೆಣ್ಣಂದ್ರ ಕೊಳತು ಹೋದ ಹಣ್ಣಿದ್ದಂಗ. 3 ಪಟ್ಟು ಮುಗಿದು ಹಾದಿಂದ ಮದುವೆ ಮಾಡಕ ನಿಂತ್ರ ಬಾಯಾಗ ಒಂದು ಹಲ್ಲಿಲ್ಲದ ಮುದುಕು ಸಹಿತ ಒಲ್ಲೆ ಅಂತ ನನ್ನ. ಅದಕ್ಕ ಅನ್ನೋದು ಹೂ ಬಾಡುವ ಮುನ್ನ ಮುಡಿಬೇಕು, ಹಣ್ಣು ಕೊಳತು ಹೋಗುವ ಮುನ್ನ ತಿನ್ನಬೇಕು ಅಂತ. ಹೆಣ್ಣಿಗೆ ವಯಸ್ಸು ಮೀರಿದ್ರಾಗ ಮದುವೆ ಮಾಡಬೇಕು, ತಿಳಿತೇನ? ಬರೋಬ್ಬರ ಐತ್ ನೋಡ್ ಹುಡುಗಿ ಮಾತ. ನೀವು ಹಂಗ ಹತ್ತಿರಲ್ರಿ ಸಾಹೇಬ್ರ. ಹೌದು ಮತ್ತ ಯವ್ವನ ಅನ್ನೋದೇನ ಬಜಾರ್ನ ಸಿಗುದು ಮಾಡಿದೆ ನಮಗನ?
ಮೊದಲ ಮದುವೆ ಮಾಡಿದ್ರ ಆಕ್ಯಾಕ್ ತುಡುಗಲೆ ಹಿಂಗ್ ಕಡಬಾತಿದ್ದಳ? ಇದು ತಪ್ಪು ನಿಂದ ಹೌದಲ್ಲ ಸಾಹೇಬ್ರ? ನಂದು ತಪ್ಪರೇ ಇರ್ಲಿ ಒಪ್ಪರೇ ಇರ್ಲಿ, ಈಗಿನ ಯಾರು ಮದುವೆ ಮಾಡ್ಕೋತಾರ ನೀವ ಹೇಳ್ರಿ ನೋಡುನು. ಕೇಳಕ್ಕಿನ್ನ ಯಾವ ಕಡಬಾತಿ ನಿಶಾನತ್ತ ಸೀತವ್ವ? ಯಾರು ಕೊಳಲು ಬಾರಿಸಿದ್ರವ? ಅವನೇ ನನ್ನ ಕನಸುಗಾರ, ಸುರ ಸುಂದರಾಂಗ, ನನ್ನ ಹೃದಯ ಮಂದಿರ ಚಂದಿರ ಶ್ರೀರಾಮ. ರಾಮ್ಯಾವಾ ಸೀತವಾ, ನಿನ್ನ ಅವನು ಏನು ಚಂದ ಶ್ಲೋಕ ಹೇಳಿದಂಗೆ ಹೇಳ್ತೀವಾ, ನಿನ್ನ ಮುಂದೆ ಕುತ್ತು ಸುಪ್ರಭಾತ ಹೇಳಿದಂಗೆ ಹೇಳಿ ಹೊಯ್ಕೊಳ್ಳೆನ ಹಡಿಸಿಗಂಡ ಮಗನ ರಾಮ್ಯ. ಬುರ್ಕ ಹಾಕೊಂಡು ಬಂದು ನನಗೆ ಸೈರಾಮ ಅನ್ನು ಹೊತ್ತು ಹೇಳಿ ನನ್ನ ಮನೆಯಾಗ ಹೊಕ್ಕ ನನ್ನ ಮಗಳು ಹಿಂಗೆ ಮಾಡಿದ್ಯಾ ರಾಮ್ಯಾವಾ? ಅವನು ರಾಮನಿರಲಿ ಶ್ಯಾಮನಿರಲಿ ಕಾಮನಿರಲಿ ಭೀಮನಿರಲಿ, ಅವನು ಎಲ್ಲಿ ಅಡಗಿಕೊಂಡು ಕುಳಿತಿದ್ದರೂ ಅವನ ಹೆಡಮುರುಗಿಯನ್ನು ಕಟ್ಟಿ ಎಳೆದು ತಂದು ಅವನ ಭೀಕರ ಕೊಲೆಗೈದು ಅವನ ರಕ್ತದಿಂದ ನಿನ್ನ ಹೊಟ್ಟೆಯನ್ನು ತೊಳೆಯದಿದ್ರ ನಾನು ಹೃತಿಕ್ ರೋಷನ್ನೇ ಅಲ್ಲ. ರೋಷನ್ ಸುಮ್ಮ ಹೊಕ್ಕಿಯೋ ಒದ್ದು ಹೊರಗೆ ಹಾಕ್ಲಿಯೋ? ಇದನ್ ದವಾಖಾನೆ ತಿಳ್ಕೊಂಡ್ಯೋ, ನಾಟಕ ಥಿಯೇಟರ್ ತಿಳ್ಕೊಂಡ್ಯೋ? ಮಗಳಲ್ಲಿ ಹೊಟ್ಲಾಗ ಮರ್ತ ಮಗ ಸಿಂಧು ಲಕ್ಷ್ಮಣ ಡೈಲಾಗ್ ಹೇಳಕತ್ತಾನ ಡೈಲಾಗ್, ರಕ್ತ ತರ್ತಾನ ಅಂತ ರುಂಡಾ ಕಡಿತಾನ ಅಂತ ಕಟ್ಟುಗ್ರೂಣಾಗ ಹುಟ್ಟಿಯ ಮಗನ. ಸಾಹೇಬ್ರ ಮತ್ತ ಈಗ ಪಂತೆ ಹೇಳಾಗಿಲ್ಲ ಅಂದ್ರಿ ನೀವು? ಹೆಂಡಿ ಒಂದು ಬಿಟ್ಟು ಎಲ್ಲ ತಿನ್ನತ್ ಹೇಳಕೀಗೆ ನಡ್ರಿ, ನಾ ನಿಂದ್ರಬೇಡ್ರಿ ಇಲ್ಲಿ. ಪಪ್ಪ ಸತ್ಯವಾಗಿಯೂ ಮದುವೆ ಮಾಡುತ್ತೇನೆಂದು ಇದೇ ದವಾಖಾನೆಯಲ್ಲಿ ಪ್ರಮಾಣ ಮಾಡಿ ಮಾತು ಕೊಡು. ಸೀತಾ, ನಾನುಟ್ಟ ಕೋಟಿನ ಮೇಲೆ, ಇದನ್ನು ಸಿಗಿಸುವ ಗೂಟಿನ ಮೇಲೆ, ನಾ ಮಲಗುವ ಕಾಟಾದ ಮೇಲೆ, ದಿನ ದಿನಕ್ಕೆ ಗೋಳುಗು ಬಿಡದಂತೆ ಬೆಳೆಯುತ್ತಿರುವ ಈ ನಿನ್ನ ಹೊಟ್ಟಿಯ ಮೇಲೆ, ಹಾಗೂ ಡಾಕ್ಟರ್ ಬರೆದು ಕೊಟ್ಟಿರುವ ಈ ಗುಳಿಗೆ ಚೀಟಿಯ ಮೇಲೆ ಆಣಿ ಇಟ್ಟು ಹೇಳುತ್ತೇನೆ, ನಿನ್ನನ್ನು ರಾಮನ ಜೊತೆಗೆ ಮದುವೆ ಮಾಡುತ್ತೇನೆ. ಆದ್ರೆ ನನ್ನೊಂದು ಸೌಸೆ. ಏನದು? ಇಷ್ಟು ದಿವಸ ಆತ ನಿನ್ನ ಮನೆಯಾಗ ಇಟ್ಟು ಕಣ್ಣಾಗಿ ಎಣ್ಣೆ ಹಾಕೊಂಡು ಕೌಲ ಮಾಡಿದ್ರು, ಅವ ಹೆಂಗ್ ಬಂದ ನಿನ್ ಹಿಂಗ್ ಮಾಡಿದ? ಆ ಅರ್ಜುನ ಮುನಿವೇಶ ಧಾರಣ ಮಾಡಿ ಸುಭದ್ರೆಯನ್ನ ಮೋಹಿಸಿದಂಗ ಈ ರಾಮ ಬುರುಕ ಹಾಕಿಕೊಂಡು ಬಂದು ನನ್ನ ನಡುಗಿನ ಫರಕ್ ಮಾಡಿಬಿಟ್ಟ. ಅಲಾ ಹಂಡ್ ಬೆರುಕಿ ಹಾಕಿದೆಲ್ಲೋ ಬುರುಕಿ, ನನ್ನ ಮಳ್ಳು ಮಾಡಿ ಕುಂದಿರಿಸಿದೆಲ್ಲೋ ಮೂಲ್ಯಾಗ ತುರುಕಿ. ಮಗಳ ನಡಿಯೋ ಮನೆಗೆ ಹೋಗುನು, ಪಟಾಪಟ ಮುಂದಿನ ವ್ಯವಸ್ಥೆ ಮಾಡುನು. ಡಾಕ್ಟರ್ ಸಾಹೇಬ್ರ ನಾವೇನು ಬರ್ತೇವ್ರಿ? ಮತ್ತ್ಯಾಕೆ ಬರ್ತೀರಿ? ನೀವು ಹಾದ್ರ ಸಾಕಾಗೈತಿ, ನಡ್ರಿ. ಹಾಯ್ ರಾಮು, ನಿನಗೊಂದು ಸಂತೋಷ ಸುದ್ದಿ. ಏನದು? ನಮ್ಮಪ್ಪ ನಮ್ಮ ಮದುವೆಗೆ ಒಪ್ಕೊಂಡ್ಬಿಟ್ಟ. ಹಾ ಕರೇನ? ಹೌದು, ನೀವು ಒಳ್ಳೆ ಅಂದ್ರು ನಿನ್ನ ಕಾಲು ಬಿದ್ದು ಒಪ್ಪಿಸ್ತೀನಿ ಅಂತ ನಿನ್ನ ಊರೆಲ್ಲ ಹುಡುಕಾಡಿ ಈಗ ಈ ಕಡೆನೆ ಬರಕತ್ತೇನ. ಆಶ್ಚರ್ಯ ಆಶ್ಚರ್ಯ, ಸೀತಾ ನಿನ್ನ ಮಾತು ಸತ್ಯ. ನಿಮ್ಮಪ್ಪ ನನ್ನನ್ನು ಮದುವೆಗೆ ಒಪ್ಪಿಸಲು ಬರುವ ವೈಶಿಷ್ಟ್ಯ ಇವತ್ತು ನೋಡಿದ ಹಾಗಾಯ್ತು. ಸೀತಾ ನೀನು ಸ್ವಲ್ಪ ಇಲ್ಲೇ ಮರಿಯಾಗಿ ನಿಲ್ಲು, ನಿಮ್ಮಪ್ಪನನ್ನು ನಾನು ಮಜಾ ಮಾಡುತ್ತೇನೆ. ಆಯ್ತು ಬಂದ್. ಅಯ್ಯೋ ಬಂದೇ ಬಿಟ್ಟ, ನಮ್ಮ ಮರ್ಯಾದೆ ಹೇಳ್ತೀನಿ. ಹೋಗು ಹೋಗು ಗಪ್ಪನ ಹೋಗು. ಶ್ರೀರಾಮ, ತಮ್ಮ ಪವಿತ್ರವಾದ ಚರಣಾರವಿಂದಗಳಲ್ಲಿ ನಮೋನ್ ನಮಃ. ನೀನೇ ಏನು ಕನ್ನಡದ ಬಗಡವಾಯಿ ಹೃತಿಕ್ ರೋಷನ್? ಅಂದು ತುಂಬಿದ ಸಂಧಿಯಲ್ಲಿ ಹಂದಿಯಂತೆ ಬಂದು ನಮ್ಮ ಮಂದಿ ಕೇಳುವಂತೆ ನೀನೇನು ಹೇಳಿದೆ? ನನ್ನ ಮಗಳನ್ನು ಗ್ವರ್ರ ಪೂಜೇರಿ ಭೀಮಪ್ಪನಿಗೆ ಕೊಡುತ್ತೇನೆಂದು ಕ್ವರ್ರ ಕತ್ತಿಗತೆ ಒದರಿ ನನ್ನನ್ನು ಪರದೇಶಿ ಹಡಿಸಿಗಂಡನೆಂದು ಹೀಯಾಳಿಸಿ ಮಾತನಾಡಿದ ನೀನು ಇಂದು ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿದರೆ ಪಾಪ ನಮಗೆ ಕನಿಕರವಾಗ್ತಾ ಇದೆ. ವರದಕ್ಷಿಣೆಯ ಭೀತಿಯಿಂದ ತಲೆ ತಗ್ಗಿಸಿದವರ ತಲೆ ಕಾಯುವುದೇ ಈ ರಾಮನ ಧರ್ಮ. ನಿನ್ನನ್ನು ಕೆಮ್ಮಿಸಿ ಬಿಟ್ಟಿದ್ದೇನೆ, ಏಳುಮೆ. ವರದಕ್ಷಿಣೆಯ ಭೀತಿ? ವರದಕ್ಷಿಣೆ ಕೇಳಿ ನನ್ನ ತಲೆ ಬೋಳಿಸುವಿರೆಂದು ಅಂಜಿ ತಲೆ ತಗ್ಗಿಸಲಿಲ್ಲ. ನಾ ಜನ್ಮ ಕೊಟ್ಟ ಮಗಳು, ಅವಳ ಹೊಟ್ಟೆಯಲ್ಲಿ ಬೆಳೆಯುವ ಎಳೆಯ ಕೂಸಿನ ಸಲುವಾಗಿ ಈ ನಿಮ್ಮ ಹಿಂಬಡ ಶೀಳಕ ಬೂಸುರಗಟ್ಟಿರುವ ಹಂಡಾಬಂಡ ಪಾದದರ್ಶನಕ್ಕೆ ಓಡೋಡಿ ಬಂದೆ. ಮಗಳು? ಯಾರು ನಿನ್ನ ಮಗಳು? ಗುಡ್ಡದ ಮರಿಯವನೋ, ಒಡ್ರ ಕರಿಯವನೋ, ದ್ವಾರ ಯಮನವನೋ? ಹರಿಹರಿ ಉರಿ ಉರಿ, ಶಾಂತಂ ಪಾಪಂ, ಪಂಚಂ ಪಗಡಂ, ವಕಟಂ ರಂಡಂ, ಮಾಲಾಶ್ರೀ ಅಂತ ನನ್ನ ಮಗಳನ್ನ ಮಡಸು ಮರಿಯವ ಹೊರಸು ಕರಿಯವ ಹೋಲಿಸ್ತಾ ಇದ್ದೀರಾ? ಸತ್ಯ ಧರ್ಮ ನ್ಯಾಯ ನೀತಿ ಬರೇ ಒಂದು ಪಾಕೆಟ್ ದಾರುಕಾಗಿ ಒತ್ತಿ ಇಟ್ಟು ಬರೀ ಸುಳ್ಳು ಹೇಳುವುದೇ ನಿಮ್ಮ ಜೀವನದ ಉಸಿರೆಂದು ಅಂದುಕೊಂಡಿರುವ ನೀವು ನಿಮ್ಮ ಬಾಯಿಯಲ್ಲಿ ಇಂಥ ಮಾತು ಬರಬಾರದು. ಈ ರಾಮನ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನಿನಗೆಲ್ಲಿದೆ? ಏನಂದ್ರೆ ನಿಮ್ಮ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನನಗೆಲ್ಲಿದೆ? ಮಗಳೇ ಮಗಳೇ, ನನಗೆ ಗೊತ್ತಿಲ್ಲದೆ ನೀನು ಕೊಳಲು ಬಾರಿಸಿದ್ದಕ್ಕಾಗಿ ನನ್ನನ್ನು ಎಂಥ ಅಗಟಿಗೆ ಪರೀಕ್ಷೆಗೆ ನೂಕಿದು ನೋಡಿದೆಯಾ? ಮಹಾವೀರ ಹರಾಮ್ಕೋರ, ನೀವು ಅಲ್ಲಿ ಇಲ್ಲಿ ತಿರುಗಿ ಹಳಸಿದ ರೈಸ್ ಪಲಾವ್ ತಿಂದು ಎಲ್ಲ ತರಹದ ಸೆರೆ ಕುಡಿದು ನಿಮ್ಮ ಬುದ್ಧಿಗೆ ಮಂಕು ಕವಿದಿರಬಹುದು. ನೆನಪು ಮಾಡಿಕೊಳ್ಳಿ, ನೀವು ಹಿಜಡಿಯಾರಗತೆ ಬುರುಕ ಹಾಕಿಕೊಂಡು ನಮ್ಮ ಮನೆಗೆ ಬಂದದ್ದು, ನನಗೆ ಹೃತಿಕ್ ರೋಷನ್ ಮಾಮ ಅಂತ ಹವಾ ಹಾಕಿದ್ದು, ನನ್ನ ಹವಾಯಿ ತೆಗೆದುಕೊಂಡು ನಾನೇ ಬಡಿದುಕೊಳ್ಳುವಂತೆ ಮಾಡಿದ್ದು,
ನನ್ನ ಮಗಳ ಗೆಳತಿ ಅಂತ ತಿಳಿದು ನಿಮ್ಮಿಬ್ಬರನ್ನು ಒಳಗೆ ಹಾಕಿ ತಿಂಗಳಾರುಗಟ್ಟಲೆ ನಾ ಮಗಳ ಕಾಯ್ಕೋತ ಕುತ್ತದ್ದು. ನೀ ನನಗಿಂದ ನಾಳೆ ಇಂದ ನಾಳೆ ಅಂತ ಬೂಚು ಬಿಡದ್ದು. ಈಗ ಬರ್ತಾಳೆ ಆಗ ಬರ್ತಾಳೆ, ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ನಾನು ನಾಯಿಗತೆ ಜೊಲ್ಲು ಸೋರಿಸುಕೋತ ಪಾಗದ್ದಾಗ ಬಿದ್ದಿತ್ತು. ಒಳಗೆ ನೀವು ನನಗೆ ಕೇಳಿಸಲಾರದಂಗೆ ಕೊಳಲು ಬಾರಿಸಿದ್ದು ಇದು ಒಂದು ನಿಮ್ಮ ನೆನಪಿನಲ್ಲಿಲ್ಲವೇ? ನಿಜವಾಗಿದ್ದರೆ ತಾನೇ ನೆನಪಿನಲ್ಲಿರೋದು. ಯಾವ ಹಿಜಡಿ ಆ, ಯಾವ ಬುರುಕ, ಯಾರು ಊದಿದ ಕೊಳಲು? ಕಿಡಿಗೇಡಿ ಕೃಷ್ಣ ನಾಟಕ ಯುದ್ಧದಲ್ಲಿ ಸಪ್ತ ಮಹಾ ರಸಿಕ ಮುದುಕಿಯರನ್ನು ಸೆದೆಬಡಿದು ಏಕಾಂಗಿಯಾಗಿ ಸಂಘ ಒಕ್ಕನ ಚಕ್ರ ವ್ಯೂಹವನ್ನು ಭೇದಿಸಲು ಹೋಗಿ ಚಪ್ಪಲಿಗಳಿಂದ ಪೂಜೆ ಮಾಡಿಸಿಕೊಂಡ ಆ ಕಾಳೇಶ, ಅವನು ನನ್ನ ಮಾಮ. ಮೊದಲೇ ನೀವು ಕೊಳಲು ಬಾರಿಸಿದ ಸತ್ಯ ಗೊತ್ತಾಗಿದ್ದರೆ ಎಂದೋ ನಿಮ್ಮ ಮದುವೆ ಮಾಡಿ ಮುಗಿಸುತ್ತಿದ್ದ ಈ ನಿಮ್ಮ ಮಾವ. ಮೂರು ತಿಂಗಳ ಗುದುಮುರುಗಿಗೆ ಬಿದ್ದ ಈ ಮದುವೆಯನ್ನು ಮೂರೇ ಮೂರು ನಿಮಿಷದಲ್ಲಿ ಯಾದಿ ಮ್ಯಾಗ ಶಾದಿ ಮಾಡಿ ಕಾದಿ ಹಾಸಿಕೊಡುತ್ತಿದ್ದ ಈ ನಿಮ್ಮ ಮಾವ. ಮಾತು ಮಾತಿಗೂ ನನ್ನ ಮಾವ ನನ್ನ ಮಾವ ಅಂತ ಯಾಕೆ ಬೊಗಳ್ತಾ ಇದ್ದೀಯ? ಹೋಗಿ ನಿನ್ನ ಮಗಳನ್ನ ಕೇಳು, ನಿನ್ನನ್ನು ಹಿಂಗ ಮಾಡಿದ ಮಾವ ಯಾರು ಅಂತ. ಇದೇ ಮಾತನ್ನ ಬೇರೆ ಯಾರಾದರೂ ಆಡಿದ್ದರೆ ಅವರ ಬಾಯಿಯಲ್ಲಿ ಪೊಂಡ ತುರುಕಿ ತಲೆಯ ಮೇಲೆ ಸುಡು ಸುಡು ಸಾಂಬಾರು ಸುರಿವಿ ಬಿಡುತ್ತಿದ್ದೆ. ಆದರೆ ನೀವು ತಿಳಿದವರು, ನನ್ನ ಮಗಳ ಜೊತೆಯಲ್ಲಿ ಕೋಲಿಯಲ್ಲಿ ಕೀಲಿ ಹಾಕಿಕೊಂಡು ಕೊಳಲು ಬಾರಿಸಿದವರು. ಆ ಗೌರವಕ್ಕಾಗಿ ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ದಯಮಾಡಿ ನನ್ನ ಮಗಳನ್ನು ಮದುವೆಯಾಗಿ ಅವಳಿಗೆ ತಾಳಿಯ ಭಾಗ್ಯವನ್ನು ಕರುಣಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ, ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ. ಛೀ, ದೂರು ಸರಿ. ಅಲ್ಲೇ ಇಲ್ಲೇ ಬೊಟ್ಟು ಆಡಿಸಿದ ಆ ನಿನ್ನ ಹೊಲಸು ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ನಿಜವಾಗಿಯೂ ನೀನು ನನ್ನ ಮಾವನೇ ಆಗಿದ್ದರೆ ಮೆಚ್ಚಿ ಬಂದ ನಿನ್ನ ಮಗಳನ್ನು ಮುಚ್ಚಿಟ್ಟು ಕಚ್ಚೆಂಗಿ ಕೀಲಿ ಜಡಿದು ನಾನು ಸ್ವಚ್ಛಂಗಿ ಮೀಸಿ ಬೋಳಿಸಿಕೊಂಡು ಬರುವಂತೆ ಮಾಡಿದ ನೀನು ಸದ್ದಾಂ ಹುಸೇನಿಯ ಸಜ್ಜಗಣಿ ಆಗಿರಬೇಕು. ಸದ್ದಾಂ ಹುಸೇನಿ ಮಲಗಿದ್ದ ಹಡಪು ಹತ್ತಿದ ನಾಯಿಯನ್ನು ಬಡೆದೆಬ್ಬಿಸಿದೆ. ನಾ ಅಡಗಿಸಿಟ್ಟ ಗಡಿಗೆಯನ್ನು ಒಡೆದು ನಿನ್ನ ಚಟ್ಟ ನೀರೇ ತಯಾರು ಮಾಡಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ಮಟ್ಗಾ ನಂಬರ್ ತೆಗೆಯುವ ರತನ್ನಾರಾಯಣ ಕತ್ತರಿಯೇ ಅಡ್ಡ ಬರಲಿ. ಕಾಡಿನಲ್ಲಿ ಸಡ್ಡು ಹೊಡೆದ ಸರ್ಕಾರಕ್ಕೆ ಸವಾಲಾಗಿ ನಿಂತ ವೀರಪ್ಪನ ಚೊಂಡಗ ಬೀಸಿಯೇ ತಗದಗನೆ ಹುರಿದು ಹೋಗಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಕೊಟ್ಟು ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಮ್ಯಾಳ್ಗಿ ಮೇಲೆ ಚಂಡಿಗೆ ಹಾಕದಿದ್ದರೆ ನಾನು ಬಬಲೇಶ್ವರದ ಬ್ರ್ಯಾಂಡಿ ಅಂಗಡಿ ವಿರೂಪಾಕ್ಷಿಯ ಪ್ರಣ್ಣನೇ ಅಲ್ಲ. ರಾಮ್ಯ ಯಪ್ಪ, ಏನಾದ್ರಿ ನಿಮ್ಗ? ಹಡಪತ್ಯದ ನಾಯಿಗತೆ ಬಗಳು ಒಮ್ಮೆ ಬಿಕ್ಕಾಕ ಶುರು ಮಾಡಿದಿರ್ಲೇ. ಬಿಪಿ ಐತೋ ಮಗನ, ನನಗ ನಾ ಸಾಯ್ತೀನಿ. ಯಪ್ಪ ಕೈ ಮುಗಿತೀನಿ, ಸಾಯ್ಬೇಡ್ರಿ. ನೀವು ಸಾತ್ರಿ ಅಂದ್ರೆ ಕನ್ನಡಕ್ಕ ಹೃತಿಕ್ ರೋಷನ್ನ ಇಲ್ದಂಗ ಆಕೈತಿ. ಆಟ ಆಚೆನ ಮಗನ, ಎಲ್ಲಿ ಹೃತಿಕ್ ರೋಷನ್ನ? ನಾ ಸಾಯಾವ ಅಂದ್ರ ಸಾಯಾವನ. ಸಾಯ್ರಿ ಹಂಗಾರ, ನಾ ಹೊಕ್ಕನ ಮನಿಗೆ. ಸ್ವಲ್ಪ ನಿತ್ತೇನೆ ನಿಂದ್ರು. ಯಾಕ್ರಿ? ನಾ ಎಲ್ಲ ಸಾಯ್ತೀನಿ ಕರೆ, ಆದ್ರ ಇವತ್ತು ರವಿವಾರ, ಎಲ್ಲ ಸೂಟಿ, ಅದಕ್ಕೆ ನಾಳೆ ಸಾಯ್ಬೇಕಂತ ಮಾಡಿ. ನೋ ಕಿಲಾಡಿ ರಾಮ್ಯ, ಅಟ್ರಾಗ ನಂದೊಂದು ಆಸೆ ನೆರವೇರಿಸ್ತೀಯ? ಏನ್ರಿ ಅದು? ನಾ ಸಾಯ್ದ್ರಾಗ ನಿಂದು ಸೀತಾಂದು ಮದುವೆ ಮಾಡಿ ನಿಮ್ಮ ತಲೆ ಮ್ಯಾಲ ನಾಲ್ಕು ಗೊಂಜಾಳ ಕಾಳಾಕಿ ಸಾಯ್ಬೇಕಂತ ಮಾಡೀನಿ. ನನ್ನ ಆಸೆ ಈಡೇರಿಸು ಕೊಡಲೇಶ್ಯ. ತಥಾಸ್ತು, ನಿನ್ನಿಚ್ಛೆ ಇಂತೆ ಆಗಲಿ ಬಾಂದ್ರಿಕೆ ಬಚ್ಚೆ. ಧನ್ಯನಾದೆ. ಹಂಗಾದ್ರ ಮನಿಗೆ ಹೋಗಿ ನಡಿ ಸುವರ್ಕೆ ಬಚ್ಚೆ. ಮನಿಗೆ ಬರೋದಿಲ್ಲ ನಾ. ಯಾಕ? ವಿಶ್ವಾಸ ಕಡಿಮೆ ನಿಂದ. ಇಲ್ಲೇ ನಮ್ಮ ಮದುವೆ ಆಗ್ಬೇಕು. ಮತ್ತು ಸೀತಾ ಮನ್ಯಾಗ ಅದಾಳೋ ರಾಮ? ಮನ್ಯಾಗ ಯಾಕೆ ಇರ್ತಾಳಾಕಿ? ಈ ರಾಮನ ಬಿಟ್ಟು ತಾಳಿ ಹಾರ ಎಲ್ಲ ಸಜ್ಜ ಹಿಡ್ಕೊಂಡು ಇಲ್ಲೇ ನಿಂತಾಳ. ಸೀತಾ ನಾಥ ಬಂದ್ಯಾಯವ ನಾಥ ಅಂತ ಹೇಳಿ ಹೆಂಗೆ ತೆಗೆದಾಳ ನೋಡು ಬೇತ. ನಿಮ್ಮಿಬ್ಬರ ಪ್ರೀತಿ ಮುಂದ ಈ ಮುರುಗ್ಯ ಸೋತ. ಯವ್ವ ಇರ್ಲಿ ಬಾ, ತಾಯಿಲ ಹೂವಿನ ಹಾರ ತಗ ಕೂಡ ಅವನ ಕೈಯಾಗ ಒಂದು ತಾಯಿಲ್. ಏ ರಾಮು, ಓ ಹಾಕಿ ಕೊಳ್ಳಿಗೆ. ಹಾ ಯವ್ವ, ನೀ ಅವನ ಕೊಳ್ಳಾಗ ತುರುಕ. ಬರೋಬ್ಬರಿ ಆತು, ಇನ್ನು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ತಿನ್ರಿ. ರಾಮ ಕಡಿಕ್ ನೀ ಬುರ್ಕಿ ಹಾಕೊಂಡು ಬಂದು ನಿನ್ನ ಕೆಲಸ ಸಾಧಿಸ್ಕೊಂಡು ಬಿಟ್ಟಿ, ಇನ್ನರೆ ಚಂದಗೆ ಬಾಯ ಮಾಡ್ಕೊಂಡು ತಿನ್ನ ಪಾ ಕಿಲಾಡಿ ರಾಮ. ಆಗಲಿ ಮಾಮ. ರಾಮ ಬಾಳ ಚಂದದಾನೇವ. ಯವ್ವ ಕುಸ, ನಾ ಇನ್ನ ಕಾಶಿಗೆ ಹೋಗಿ ಬರ್ತನ. ನೀವ್ ಇಬ್ರು ಪುಲ್ಲು ಹನುಮನ್ ಹೋಗಿ ಬರ್ರಿ. ಅಂತಿಂತ ಕಾಲ ಇದು ಅಲ್ಲ, ಇದರಂತ ಕಾಲ ಮುಂದಿಲ್ಲ. ಅಂತಿಂತ ಕಾಲ ಇದು ಅಲ್ಲ, ಇದರಂತ ಕಾಲ ಮುಂದಿಲ್ಲ. ಚಕನಕ 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 ಚಕನ